ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 12ನೇ ದಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಜ್ಞಾನ ಹಂಚೋದಕ್ಕೆ ಮಧುರಾ ಹೆಗಡೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಓಕೆ ಮಾಸ್ಟರ್ಸ್, ಇವತ್ತಿನ ಮೊದಲನೇದು ಧ್ಯಾನ, 40 ನಿಮಿಷಗಳ ಆಳವಾದ ಧ್ಯಾನ. ಮ್ಯೂಸಿಕ್ ಅನ್ನು ಪ್ರಾರಂಭಿಸೋಣ. ತದನಂತರ 20 ನಿಮಿಷಗಳ ಧ್ಯಾನ. ಓಕೆ ಮಾಸ್ಟರ್ಸ್, ಈಗ ಎಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ಮಾಸ್ಟರ್ಸ್, ಧ್ಯಾನಕ್ಕೆ ಕುಳಿತುಕೊಳ್ಳುವ ಮುನ್ನ 1 ಗ್ಲಾಸ್ ನೀರಿನ ಸೇವನೆ ಉತ್ತಮವಾಗಿದೆ. ನೆಲದ ಮೇಲಾದರೆ ಒಂದು ಮ್ಯಾಟ್ ಮೇಲೆ ಸುಖಾಸನದಲ್ಲಿ ಕುಳಿತು ಧ್ಯಾನ ಪ್ರಾರಂಭಿಸಬೇಕು. ಸೋಫಾ ಅಥವಾ ಕುರ್ಚಿಯ ಮೇಲೆ ನೇರವಾಗಿ ಕುಳಿತು ಕತ್ತು ನೇರ, ಬೆನ್ನು ನೇರ, ಕಾಲುಗಳನ್ನು ಹೀಗೆ ಕ್ರಾಸ್ ಮಾಡಿ, ಕೈಗಳನ್ನು ಹೀಗೆ ಬೆರಳಿಗೆ ಬೆರಳು ಬೆಸೆದು ತೊಡೆಯ ಮೇಲೆ ಇಟ್ಟುಕೊಳ್ಳೋಣ. ಈಗ ಮೃದುವಾಗಿ ಆರಾಮಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಾವು ಧ್ಯಾನ ಸ್ಥಿತಿಗೆ ಹೋಗಿದ ತಕ್ಷಣ ಸಹಜ ಉಸಿರಾಟ, ಉಸಿರಾಟದ ಕಡೆ ಗಮನ. ನಾವು ಪ್ರತಿನಿತ್ಯ ನಮಗೆ ಅರಿವಿಲ್ಲದಂತೆ ಮಾಡುವಂತಹ ಸಹಜ ಉಸಿರಾಟದ ಕಡೆ ಗಮನ. ಮುಖದಲ್ಲಿ ಮುಗ್ಧವಾದ ಮಂದಹಾಸವಿರಲಿ. ಈ ನಮ್ಮ ಜೀವನವನ್ನು ಆನಂದಗೊಳಿಸುವ ಚೈತನ್ಯಯುತವಾದ ಈ ಧ್ಯಾನಕ್ಕೆ ಕುಳಿತಿರುವಾಗ ಯಾವುದೇ ಆಲೋಚನೆಗಳಿಲ್ಲದೆ ನಮ್ಮ ಜೊತೆ ನಾವಿರೋಣ. ನಮ್ಮ ಆತ್ಮಜ್ಞಾನದ ಪುರೋಗತಿಗೆ ಈ ಧ್ಯಾನ, ಪ್ರತಿನಿತ್ಯದ ಧ್ಯಾನ ತುಂಬಾ ಸಹಕಾರಿಯಾಗಿದೆ. ಮತ್ತೆ ಉಸಿರಾಟದ ಕಡೆ ಗಮನ. ಎಷ್ಟು ಎಷ್ಟು ಆಲೋಚನೆಗಳು ಬಂದರೂ ಸಹ ಮತ್ತೆ ಉಸಿರಾಟದ ಕಡೆ ಗಮನ. ಯಾವಾಗ ಈ ಉಸಿರನ್ನು ಗಮನಿಸುತ್ತಾ ಧ್ಯಾನ ಮಾಡಿದಾಗ ಆಲೋಚನೆಗಳು ಶೂನ್ಯವಾಗಿ, ಮನಸ್ಸು ಖಾಲಿಯಾಗಿ, ವಿಶ್ವಶಕ್ತಿ ಚೈತನ್ಯ ಈಗ ನಮ್ಮ ದೇಹಕ್ಕೆ ಆಗಮಿಸುತ್ತದೆ. ನಮ್ಮ ಭಾವನೆಗಳು, ಆಲೋಚನೆಗಳು, ಹಿಂದಿನ ಜನ್ಮದ ಕರ್ಮಗಳು, ಪ್ರತಿಯೊಂದು ಗಂಟುಗಳು, ಶೇಖರಣೆಯಾಗಿರುವ ಗಂಟುಗಳು ಶೂನ್ಯ ಸ್ಥಿತಿಯಲ್ಲಿರುವ ನಮ್ಮ ದೇಹ ಮನಸ್ಸಿಗೆ ಈ ವಿಶ್ವಶಕ್ತಿ ಅರಿದಾಗ ಎಲ್ಲವೂ ಕರಗಿ ಹೋಗುತ್ತದೆ. ನಾವು ಯಾರು, ಎಲ್ಲಿಂದ ಬಂದಿದ್ದೇವೆ, ಈ ಭೂಮಿಯ ಮೇಲೆ ನನ್ನ ಕೆಲಸ ಏನು ಎಂದೆಲ್ಲ ತಿಳಿಯಲು
ಕೇವಲ ಧ್ಯಾನದಿಂದ ಮಾತ್ರ ಸಾಧ್ಯ. ಮತ್ತೆ ಮತ್ತೆ ಉಸಿರನ್ನೇ ಗಮನಿಸುವುದು, ಸಹಜ ಉಸಿರಾಟ. ಮಾಸ್ಟರ್ಸ್, ನಾವು ಹೇಳುವವರೆಗೂ ಯಾರೂ ಕಣ್ಣನ್ನು ತೆರೆಯಬಾರದು. ಈ 40 ನಿಮಿಷಗಳ ಆಳವಾದ ಧ್ಯಾನ ಒಂದು ಮೃದುವಾದ ಸಂಗೀತದೊಂದಿಗೆ ಆಲಿಸುತ್ತಾ ಧ್ಯಾನ ಪ್ರಾರಂಭಿಸೋಣ.
Thank you.
Thank you.
ಆಸ್ಟ್ರಸ್ ಎಲ್ಲರೂ ನಿಗ್ರಾಣವಾಗಿದ್ದು ಹೆಚ್ಚಾಗಿ ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ. ಈಗ ನಿಧಾನವಾಗಿ ಕೈಗಳನ್ನು ಬಿಡಿಸಿ, ಹಾಗೆ ನಿಧಾನವಾಗಿ ಎರಡು ಕಣ್ಗಳ ಮೇಲೆ ಎರಡು ಅಂಗೈಗಳನ್ನು ಇಡುತ್ತಾ, ಹಾಗೆ 5 ಸೆಕೆಂಡುಗಳು. ಫೈವ್ ಫೋರ್ ತ್ರೀ ಟೂ ಒನ್. ಈಗ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ, ಮೃದುವಾಗಿ ಹಗುರವಾಗಿ ಕಣ್ಣುಗಳನ್ನು ಬಿಡೋಣ. ಓಕೆ ಮಾಸ್ಟರ್ಸ್, ಇಲ್ಲಿವರೆಗೂ ಅದ್ಭುತವಾದ ಧ್ಯಾನ ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಪ್ರಕೃತಿ ಮಾತೆಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಮೇಡಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಜ್ಞಾನವನ್ನು ನಮ್ಮೆಲ್ರಿಗೂ ಹಂಚಬೇಕಾಗಿ ವಿನಂತಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸ್ಟಾರ್ಟ್ ಮಾಡ್ಬೋದಾ ಮೇಡಮ್? ಪ್ರಾರಂಭಿಸಿ ಮೇಡಮ್. ಹಾಂ. ಸ್ನೇಹಿತರೆ, ಆತ್ಮೀಯರೇ, ಎಲ್ರಿಗೂ ಇವತ್ತಿನ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಇಂದು ನಾನು ಮೊದಲಿಗೆ ಕಾರ್ಯಕ್ರಮ ಪ್ರಾರಂಭಿಸೋಕ್ಕಿಂತ ಮೊದಲು ನಾನು ನನ್ನ ಆಧ್ಯಾತ್ಮಿಕ ಗುರುಗಳಾದ ಮೊದಲ ಗುರುಗಳಾದ ಗೋಪಾಲಕೃಷ್ಣ ಭಟ್ ಅವರಿಗೆ ಧನ್ಯವಾದಗಳನ್ನು ಪ್ರಣಾಮಗಳನ್ನು ತಿಳಿಸ್ತೀನಿ. ಹಾಗೆಯೇ ಪತ್ರಿಜಿಗಳಿಗೆ, ಮಹಾ ಅವತಾರ್ ಬಾಬಾ ಅವರಿಗೆ, ಹಾಗೂ ನಮ್ಮ ಮಹಾ ಅವತಾರ್ ಫೌಂಡೇಶನ್ ಅವರಾದ ರಂಗನಾಥ್ ಸರ್ ಅವರಿಗೆ, ಯಾಕಂದ್ರೆ ಅವರೇ ನನಗೆ ಆನಾಪಾನ ಸತಿ ಧ್ಯಾನ ಅಂತ ಹೇಳ್ಕೊಟ್ಟ ಗುರುಗಳು. ಅದಕ್ಕೆ ಅವರಿಗೆ ಮೊದಲಾಗಿ ನಾನು ಪ್ರಣಾಮಗಳನ್ನು ಹೇಳ್ಕೊಳ್ತೀನಿ. ಹಾಗೆ ಇಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಮಾಸ್ಟರ್ಸಿಗೂ ಪ್ರಣಾಮಗಳು. ಹಾಗೆಯೇ ಇಂದು ನಾನು ಅಂದ್ರೆ ದಾಳಿಂಬೆಯ ಮಹತ್ವ ಮತ್ತು ಅದರ ಉಪಯೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ನಾವು ಇಂದು ಅತ್ಯಂತ ಅದ್ಭುತ ಗುಣಗಳನ್ನು ಹೊಂದಿರುವಂತ, ನಿತ್ಯವೂ ನಾವು ಸೇವಿಸಬಹುದಾದಂತ ದಾಳಿಂಬೆ ಹಣ್ಣಿನ ಬಗ್ಗೆ ನಾವು ಇವತ್ತು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಅಂದ್ರೆ ದಾಳಿಂಬೆ ಹಣ್ಣಿಂದ ಏನ್ ಪ್ರಯೋಜನ ಇದೆ, ಅದರಿಂದ ಏನ್ ಉಪಯೋಗ ಇದೆ, ಅದರಲ್ಲಿ ನಾವು ಔಷಧಿ ಗುಣಗಳು ಯಾವ ತರ ಇದೆ, ನಾವು ಅದನ್ನ ಯಾವ ತರ ಸೇವಿಸಬಹುದು ಅನ್ನೋದನ್ನ ಸ್ವಲ್ಪ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹಾಗೆಯೇ ದಾಳಿಂಬೆ, ಅದು ಇಂಗ್ಲಿಷ್ ನಲ್ಲಿ ಅದಕ್ಕೆ ಪೊಮಗ್ರನೇಟ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ. ದಾಳಿಂಬೆಯು ಲಿಟ್ರಸಿ ಎಂಬ ಒಂದು ಕುಟುಂಬಕ್ಕೆ ಸೇರಿದೆ. ಇದು ಮೂಲತಃ ಪರ್ಷಿಯಾ ದೇಶದ ಮೂಲ ನಿವಾಸಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಅದು ಒಂಥರ ರುಚಿಕರವಾದ ಹಣ್ಣಿಗೆ ಸಮಾನವಾಗಿದೆ, ಅಂದ್ರೆ ಪ್ರಸಿದ್ಧಿ ಅದು. ಅದೇ ತರ ನಾವು ಅಂದ್ರೆ ಫಾರಿನಲ್ಲಿ ಅಥವಾ ಪರ್ಷಿಯಾದಲ್ಲಿ ಬೆಳೀತಾರೆ ಹೇಳದಲ್ಲ, ನಮ್ಮ ಕರ್ನಾಟಕದಲ್ಲಿ ಕೂಡ ನಾವು ಅದ್ಭುತವಾಗಿ ನಮ್ಮದೇ ಒಂದು ಕರ್ನಾಟಕದಲ್ಲಿ ಒಂದೊಂದು ಹಳ್ಳಿಗಳಲ್ಲಿ ನಾವು ಬೆಳೀತಾ ಇದ್ದೀವಿ. ಅಂದ್ರೆ ದಾಳಿಂಬೆ ಹಣ್ಣನ್ನು ನಾವು ಈಗ ಬೆಳೀತಾ ಇದ್ದೀವಿ, ಅದ್ಭುತವಾದ ಬೆಳೆಯನ್ನು ಬರ್ತಾ ಇದೆ. ಎಲ್ಲಿ ಅಂದ್ರೆ ಕೊಪ್ಪಳ, ಬಾಗಲಕೋಟೆ, ಬಿಜಾಪುರ, ಆಮೇಲೆ ಚಿತ್ರದುರ್ಗ, ರಾಯಚೂರು, ಬೆಳಗಾವಿ, ಹೀಗೆ ಎಲ್ಲ ಒಂದು ಪ್ರದೇಶದಲ್ಲೂ ನಾವು ಈಗ ನಮ್ಮ ಕರ್ನಾಟಕದಲ್ಲಿ ಬೆಳೀತಾ ಇದ್ದೀವಿ.
ಅಂದ್ರೆ ದಾಳಿಂಬೆಗೆ ಅಷ್ಟು ಮಹತ್ವ ಇದೆ, ಮತ್ತೆ ಅದಕ್ಕೆ ಅಷ್ಟು ಅಂದ್ರೆ ರೇಟು ಇದೆ ದಾಳಿಂಬೆ ಹಣ್ಣಿಗೆ. ಅಂದ್ರೆ ಅದರಲ್ಲಿ ಅಷ್ಟು ಔಷಧಿ ಗುಣಗಳು ಇರೋದಕ್ಕೆ ಅದನ್ನ ಏನ್ ಮಾಡ್ತಾ ಇದಾರೆ, ಎಲ್ಲರೂ ಇಷ್ಟಪಟ್ಟು ಕೊಂಡ್ಕೊಳ್ತಾ ಇದಾರೆ, ಅದಕ್ಕೆ ಹಳ್ಳಿಗಳಲ್ಲಿ ಬೆಳೀತಾ ಇದ್ದಾರೆ ಅದನ್ನ ಇವಾಗ. ಅಂದ್ರೆ ಈ ಚಿತ್ರದುರ್ಗ ಅನ್ನೋ ಒಂದು ಊರು ನಮ್ಗೆ ಅಂದ್ರೆ ದಾಳಿಂಬೆ ಬೆಳೀಲಿಕ್ಕೆ ಅದು ಅತ್ಯಂತ ಫೇಮಸ್ ಆಗಿದೆ. ಚಿತ್ರದುರ್ಗದಲ್ಲಿ ತುಂಬಾ ಜಾಸ್ತಿಯಾಗಿ ಬೆಳೀತಾರೆ. ಅಂದ್ರೆ ಅದಕ್ಕೆ ಸ್ವಲ್ಪ ಕಪ್ಪು ಮಣ್ಣಿನ ವಾತಾವರಣ ಬೇಕು, ಹಾಗೂ ಉಷ್ಣ ಅಂದ್ರೆ ಹೀಟ್ ಇರುವಂತ ಪ್ರದೇಶದಲ್ಲಿ ದಾಳಿಂಬೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ ಒಂದು ಮಾಹಿತಿ ಇದೆ. ಆ ತರ ಪ್ರದೇಶ ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ದಾಳಿಂಬೆ ಉತ್ಪತ್ತಿನೂ ಚೆನ್ನಾಗಿ ಆಗ್ತಾ ಇರುತ್ತೆ, ದಾಳಿಂಬೆಯನ್ನು ಚೆನ್ನಾಗಿ ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಅದ್ರ ಪ್ರಮಾಣಗಳು ಕೂಡ ಅಂದ್ರೆ ಒಂದೊಂದು ಮರದಲ್ಲಿ ತುಂಬಾ ಹಣ್ಣುಗಳನ್ನು ನಾವು ಬೆಳೀತಾ ಇದ್ದೀವಿ, ಅಂದ್ರೆ ಅದ್ರ ಪ್ರಮಾಣನೂ ಉತ್ಪತ್ತಿನೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತೀನಿ. ದಾಳಿಂಬೆ ಹಣ್ಣಲ್ಲಿ ಅದೇ ತರ ಅನೇಕ ಅಂದ್ರೆ ಗುಣಗಳುಳ್ಳ ವಿಟಮಿನ್ಗಳು ಎಲ್ಲ ಸಿಗುತ್ತೆ ದಾಳಿಂಬೆ ಹಣ್ಣಿನಲ್ಲಿ. ಅಂದ್ರೆ ವಿಟಮಿನು, ಫೈಬರು, ಕಾರ್ಬೋಹೈಡ್ರೇಟು, ಸ್ಪಿರಿಕ್ ಆಮ್ಲ, ಆಮೇಲೆ ಕ್ಯಾಲ್ಸಿಯಮ್ಮು, ಕಬ್ಬಿಣ, ಪೊಟಾಷಿಯಮ್ಮು, ಎಲ್ಲ ಗುಣಗಳನ್ನು ದಾಳಿಂಬೆ ಹಣ್ಣಲ್ಲಿ ಹೊಂದಿದೆ. ಅಂದ್ರೆ ದಾಳಿಂಬೆ ಹಣ್ಣಿಗೆ ಅಷ್ಟು ಅದ್ಭುತವಾಗಿದೆ ದಾಳಿಂಬೆ ಹಣ್ಣು ಅಂದ್ರೆ. ಅದಕ್ಕೆ ವೈದ್ಯಕೀಯ ಲೋಕನೇ ಬೆಚ್ಚಿ ಬೀಳಿಸುವಂತ ಒಂದು ಅದ್ಭುತ ಗುಣ ದಾಳಿಂಬೆ ಹಣ್ಣಲ್ಲಿ ಇದೆ ಅಂತ ನಾವು ಹೇಳ್ತಾ ಇರ್ತೀವಿ. ಅಂದ್ರೆ ಡಾಕ್ಟರ್ಸ್ ಅಷ್ಟು ಸಜೆಸ್ಟ್ ಮಾಡ್ತಾರೆ. ಅಂದ್ರೆ ಆಯುರ್ವೇದದಲ್ಲಾಗ್ಲಿ, ಅಲ್ಲ ಹೋಮಿಯೋಪತಿಲಾಗ್ಲಿ ಅಥವಾ ಅಲೋಪತಿಲಾಗ್ಲಿ, ಎಲ್ಲ ಕಡೆ ದಾಳಿಂಬೆ ಹಣ್ಣಿಗೆ ಒಂದು ಅಂದ್ರೆ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ, ಈ ದಾಳಿಂಬೆಯಲ್ಲಿ ಇಷ್ಟು ಅಂಶ ಇದೆ, ನೀವು ಆ ದಾಳಿಂಬೆ ಹಣ್ಣು ಸ್ವೀಕರಿಸಿದ್ರೆ ನಿಮ್ಮ ಇಡೀ ದೇಹಕ್ಕೆ ಆರೋಗ್ಯವನ್ನು ಇಟ್ಕೋಬೇಕು, ಅಂದ್ರೆ ಇಡೀ ದೇಹವನ್ನು ನಾವು ಆರೋಗ್ಯದಿಂದ ಹೇಗೆ ಇಟ್ಕೋಬಹುದು ಅನ್ನೋದನ್ನ ಆ ದಾಳಿಂಬೆ ಹಣ್ಣಲ್ಲಿ ತಿಳಿಸಿದೆ. ಅದಕ್ಕೆ ಡಾಕ್ಟರ್ಸ್ ಕೂಡ ಅದನ್ನ ಸಜೆಸ್ಟ್ ಮಾಡ್ತಾರೆ, ನೀವು ದಾಳಿಂಬೆ ಹಣ್ಣನ್ನು ಜಾಸ್ತಿ ಜಾಸ್ತಿ ಉಪಯೋಗಿಸಿ, ಅದರಿಂದ ಅಂದ್ರೆ ಜ್ಯೂಸ್ ಮಾಡ್ಕೊಳ್ಳಿ, ಹಾಗೆ ಇಲ್ಲ ಅಂದ್ರೆ ಹಣ್ಣನ್ನೇ ತಿನ್ನಿ ಅಂತ ತುಂಬಾ ಸಜೆಸ್ಟ್ ಮಾಡ್ತಾರೆ. ಅಷ್ಟು ಔಷಧೀಯ ಗುಣಗಳು ಕೂಡ ಆ ದಾಳಿಂಬೆ ಹಣ್ಣಲ್ಲಿ ಇದೆ. ಇದ್ರ ಹಣ್ಣು ತುಂಬಾ ರುಚಿಕರ, ಅಂದ್ರೆ ನೋಡ್ಲಿಕ್ಕೆ ಅದು ಒಡೆದಾಗ ಇಷ್ಟು ಕೆಂಪಾಗಿರುತ್ತೆ, ಅಂದ್ರೆ ನೋಡಿದ ತಕ್ಷಣ ನಮ್ಗನ್ಸುತ್ತೆ ವಾ ಎಷ್ಟು ಚೆನ್ನಾಗಿದೆ ಅಲ್ಲ, ನಾವು ಇದನ್ನೊಮ್ಮೆ ಅಂದ್ರೆ ಸ್ವಾದನೆ ಮಾಡ್ಬೇಕು ಅಂದ್ರೆ ತಿನ್ಬೇಕು ಅನಿಸ್ತಾ ಇರುತ್ತೆ, ಅಷ್ಟು ರುಚಿಕರ ಆಗಿದೆ. ಆದ್ರೆ ಅದರಲ್ಲಿ ಅಂದ್ರೆ ಸ್ವಲ್ಪ ಹುಳಿನೂ ಇರುತ್ತೆ, ಸ್ವಲ್ಪ ಸಿಹಿನೂ ಇರುತ್ತೆ, ಸ್ವಲ್ಪ ಚಗುರು ಅಂತ ಹೇಳ್ತೀವಲ್ಲ, ಆ ಮೂರು ಅಂಶನೂ ಅದರಲ್ಲಿ ಇರುತ್ತೆ. ಅದಕ್ಕೆ ಅದರಲ್ಲಿ ವಾತ ಪಿತ್ತ ಕಫ ಮೂರನ್ನುವ ಗುಣ ಮಾಡುವ ಒಂದು ಔಷಧಿ ಗುಣ ದಾಳಿಂಬೆ ಹಣ್ಣಲ್ಲಿ ಇದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಆಯುರ್ವೇದದಲ್ಲೂ ಹಾಗೆ ದಾಳಿಂಬೆ ಹಣ್ಣನ್ನು ಅಂದ್ರೆ ವಾತ ಪಿತ್ತ ಕಫ ಮೂರು ಗುಣಗಳ ಅಂದ್ರೆ ಗುಣಗಳುಳ್ಳ ಹಣ್ಣಾಗಿರೋದಕ್ಕೆ ಆ ತರ ಕಾಯಿಲೆಗಳಿಂದ ಏನೇನ್ ಬಂದಿರ್ತ ಆ ಕಾಯಿಲೆಗಳನ್ನು ಗುಣ ಮಾಡುವ ಒಂದು ಔಷಧಿ ಅದರಲ್ಲಿ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಸಿಹಿಯೋದು ಹುಳಿಯೂ ಹೌದು, ಹಾಗೂ ಮತ್ತು ಅತಿಯಾದ ಸಿಹಿ, ಅತಿಯಾದ ಹುಳಿ, ಮತ್ತೆ ಅತಿಯಾದ ಸಿಹಿ ಮತ್ತು ಹುಳಿ ಮೂರು ಅಂಶನೂ ಇದೆ. ಅದಕ್ಕಾಗಿ ಅದು ವಾತ ಪಿತ್ತ ಕಫ. ಅಂದ್ರೆ ಈಗ ತುಂಬಾ ಹುಳಿ ಇರುತ್ತಪ್ಪ, ನಾವು ಅದನ್ನ ಯೂಸ್ ಮಾಡಿದ್ರೆ ಪ್ರತಿದಿನ ಉಪಯೋಗಿಸಿದ್ರೆ ನನಗೆ ಪಿತ್ತ ಜಾಸ್ತಿ ಆಗ್ಬೋದು, ಅದರಿಂದ ಎಸಿಡಿಟಿ ಆಗ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ಅಂದ್ರೆ ಈ ನೆಲ್ಲಿಕಾಯಿ ತರನೇ ಒಂದು ಗುಣ ಇದೆ, ಬೆಟ್ಟದ ನೆಲ್ಲಿಕಾಯಿ ಅಂತ ನಾವು ಏನ್ ಹೇಳ್ತೀವಿ, ಆಮ್ಲ ಅಂತ, ಆಮ್ಲಕ ಅಂತ ಕರಿತೀವಲ್ಲ, ಆ ನೆಲ್ಲಿಕಾಯಿಲಿ ಇರುವಂತ ಗುಣಗಳಷ್ಟು ಅದರಲ್ಲಿದೆ. ಅದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಆ ನೆಲ್ಲಿಕಾಯಿಯಲ್ಲಿ ಏನ್ ಗುಣ ಇದೆಯಾ ಅಂದ್ರೆ ಪಿತ್ತದ್ದು ಹೇಗೆ ತೊಳಿಲಿಕ್ಕೆ ಅವಕಾಶ ಇದೆಯೋ, ಪಿತ್ತವನ್ನು ತೆಗಿಲಿಕ್ಕೆ ಆಗುತ್ತೆ, ಅದೇ ತರ ದಾಳಿಂಬೆಯಲ್ಲಿ ಕೂಡ ಅಷ್ಟು ಪಿತ್ತವನ್ನು ತೆಗೆಯುವಂತ ಒಂದು ವಿಶೇಷ ಗುಣ ಇದೆ. ನಾವು ಅದನ್ನ ಪ್ರತಿದಿನ ಉಪಯೋಗಿಸಿದ್ರು ಕೂಡ ನಮಗೆ ಪಿತ್ತ ಅಂತ ಏನು ಆಗಲ್ಲ. ಅಂದ್ರೆ ಒಂಥರ ಹೊಟ್ಟೆಯಲ್ಲಿ ಎಸಿಡಿಟಿ ಆಗ್ತಾ ಇದೆ, ನನಗೆ ಅತಿಯಾದ ಹುಳಿ ಅಂಶ ಇದೆ ಅಂತ ಅಂತ ನಾವೇನು ಅಂದ್ಕೊಳ್ಳೋದು ಬೇಡ, ಅಷ್ಟು ಔಷಧೀಯ ಗುಣ ಅದರಲ್ಲಿ ಇದೆ. ಇದರಲ್ಲಿ ಹಣ್ಣು ಅಂತ ಅಲ್ಲ, ಅದರಲ್ಲಿರೋ ಒಂದು ಎಲೆಗಳು, ಆಮೇಲೆ ಅದ್ರದ ತೊಗಟೆಗಳು, ಹಾಗೆ ಅದ್ರದ ಅಂದ್ರೆ ಚಿಗುರು ಬರುತ್ತಲ್ಲ ಎಲೆಯ ಒಂದು ಚಿಕ್ಕದಾದ ಒಂದು ಪುಡಿ ಅಂತ ನಾವು ಹೇಳ್ತೀವಿ, ಆ ಚಿಗುರು ಕೂಡ ಅಷ್ಟೊಂದು ಉಪಯುಕ್ತವಾಗಿದೆ. ಅದರಲ್ಲಿರೋ ಬೀಜಗಳು ಕೂಡ ನಮ್ಗೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಅಂದ್ರೆ ನಾವೊಂದು ಮನೆಯಲ್ಲಿ ಔಷಧಿ ಮಾಡ್ಕೊಳ್ಳಿಕ್ಕೆ ಅಥವಾ ಅದರಲ್ಲಿ ಉಪಯುಕ್ತ ಹೇಗ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ಯಾವ ಭಾಗನೂ ನಾವು ತೆಗೆದು ಹಾಕೋಗೇ ಇಲ್ಲ. ಹಣ್ಣು ಹೇಗೆ ಉಪಯೋಗಿಸ್ತೀವೋ, ಅದರ ಸಿಪ್ಪೆ, ಅದರ ತೊಗಟೆ, ಅದ್ರ ಬೀಜ, ಅದ್ರ ಹೂವು, ಪ್ರತಿಯೊಂದು ನಮಗ್ ಕೂಡ ದಾಳಿಂಬೆ ಹಣ್ಣಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಅಂದ್ರೆ ಒಂದೊಂದಲ್ಲಿ ಒಂದೊಂದು ಔಷಧೀಯ ಗುಣಗಳಿದೆ, ಅದು ಅಷ್ಟು ಚೆನ್ನಾಗಿ ನಮ್ಗೆ ಕೆಲಸ ಮಾಡುತ್ತೆ. ಆಮೇಲೆ ಇದನ್ನ ಪ್ರತಿನಿತ್ಯ ಬಳಸೋದ್ರಿಂದ ಅದರಲ್ಲಿ ವಿಟಮಿನ್ ಸಿ ಅತ್ಯಧಿಕವಾಗಿದೆ. ಹೇಗೆ ನೆಲ್ಲಿಕಾಯಿ ಹೇಗೆ ನಮ್ಗೆ ಕೆಲಸ ಮಾಡುತ್ತೆ ನೋಡಿ, ಅದೇ ತರ ದಾಳಿಂಬೆನೂ ಕೂಡ ತುಂಬಾ ಕೆಲಸ ಮಾಡುತ್ತೆ. ಅದರಲ್ಲಿ ಆಂಟಿ ಆಕ್ಸಿಡೆಂಟ್ ಅಂತ ನಾವ್ ಏನ್ ಹೇಳ್ತೀವ ಆ ಗುಣ ಜಾಸ್ತಿ ಇದೆ. ಅಂದ್ರೆ
ಉರಿಯೂತ ಬರುತ್ತಲ್ಲ ಆ ತರ, ಅದನ್ನೆಲ್ಲ ಅಂದ್ರೆ ಮೈಯೆಲ್ಲ ಉರಿ ಆಗ್ತಾ ಇರುತ್ತೆ, ಹೊಟ್ಟೆಯಲ್ಲಿ ಒಂಥರ ಉರಿ ಆಗ್ತಾ ಇರುತ್ತೆ. ನಾವು ಈಗ ಅತಿಯಾದ ಖಾರ ತಿನ್ನೋದು, ಆಮೇಲೆ ಮಸಾಲೆ ಪದಾರ್ಥ ತಿನ್ನೋದು, ಅದೆಲ್ಲ ತಿಂದಾಗ ನಮ್ಗೆ ಹೊಟ್ಟೆಯಲ್ಲಿ ಒಂಥರ ಅಂದ್ರೆ ಎಸಿಡಿಟಿ ತರ ಫೀಲ್ ಆಗ್ತಾ ಇರುತ್ತೆ. ಆ ಫೀಲ್ ಕೂಡ ದಾಳಿಂಬೆ ಹಣ್ಣಲ್ಲಿ, ದಾಳಿಂಬೆ ಹಣ್ಣು ಸೇವಿಸೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಅದರಿಂದ ಕಡಿಮೆ ಮಾಡ್ಕೋಬಹುದು, ಅದರಲ್ಲಿ ಅಂದ್ರೆ ಉರಿಯೂತವನ್ನು ಕೂಡ ಕಡಿಮೆ ಮಾಡುವಂತ ಒಂದು ಗುಣವಿದೆ. ಅದು ಅನೇಕ ರೋಗಗಳಿಂದ ಕೂಡ ನಾವು ದಾಳಿಂಬೆ ಹಣ್ಣಿಂದ ರಕ್ಷಿಸ್ಕೋಬಹುದು. ಅಂದ್ರೆ ತಜ್ಞರ ಪ್ರಕಾರ ದಾಳಿಂಬೆ ಹಣ್ಣಲ್ಲಿ ಅನೇಕ ಔಷಧೀಯ ಗುಣಗಳಿಂದ ಅಪಾಯಕಾರಿ ರೋಗಗಳನ್ನು ಕೂಡ ನಾವು ತಡೆಗಟ್ಟಬಹುದು ಅಂತ ಹೇಳ್ತಾರೆ ವೈದ್ಯರು. ಯಾಕಂದ್ರೆ ಅದರಲ್ಲಿ ಅಷ್ಟು ಅಂಶ ಇದೆ, ಅಂದ್ರೆ ನಮಗೆ ಏನೇನ್ ಬೇಕೋ ನಮ್ಮ ದೇಹಕ್ಕೆ ಅಷ್ಟು ಕೂಡ ದಾಳಿಂಬೆಯಿಂದ ಸಿಗ್ತಾ ಇದೆ. ಅದಕ್ಕೆ ನಾವು ದಾಳಿಂಬೆಯನ್ನು ಜಾಸ್ತಿ ಜಾಸ್ತಿ ಉಪಯೋಗಿಸ್ಕೊತಾ ಬರಬೇಕು. ಅಂದ್ರೆ ಸ್ವಲ್ಪ ಒಗರು ಅಂತ ಹೇಳ್ತೀವಿ, ತುಂಬಾ ತಿನ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೀವಿ, ಆದ್ರೆ ನಮಗೆ ಎಷ್ಟಾಗುತ್ತೋ ಒಂದು ಮುಷ್ಟಿಯಷ್ಟು ಪ್ರತಿನಿತ್ಯ, ಅಂದ್ರೆ ನಾವು ಮತ್ತೆ ದೊಡ್ಡವರಿಂದ ಹಿಡಿದು ಚಿಕ್ಕವರವರಿಗೂ ಅದನ್ನ ನಾವು ಯೂಸ್ ಮಾಡಬಹುದು, ಅಂದ್ರೆ ತಿನ್ಬಹುದು. ಅಂದ್ರೆ ಪ್ರತಿನಿತ್ಯ ತಿನ್ಬೇಕು. ಅಂದ್ರೆ ಅದನ್ನ ಅಗದು ಅಗದು ತೆಗೆದು ತಿನ್ನೋದ್ರಿಂದ ನಮ್ಮ ಹಲ್ಲುಗಳು ಕೂಡ ಗಟ್ಟಿಯಾದ ಒಂದು ಕಾಳನ್ನು ತಿನ್ನೋದು, ಹಲ್ಲುಗಳು ಗಟ್ಟಿಯಾಗುತ್ತೆ, ಮತ್ತೆ ನಮ್ಮ ಅದು ಜೀರ್ಣಕಾರಿಗೂ ತುಂಬಾ ಉತ್ತಮ ಆಗುತ್ತೆ. ಅದರಲ್ಲಿರೋ ರಸ ಅಷ್ಟು ಒಳ್ಳೆಯ ನಮ್ಮ ದೇಹಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಅಂತ ನಾವು ಏನ್ ಹೇಳ್ತೀವ ಅದನ್ನ ಕೊಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ದಾಳಿಂಬೆ ಹಣ್ಣು ಹೃದಯ ಸಂಬಂಧಿ ರೋಗ ಅಂತ ನಾವು ಹೇಳ್ತೀವಲ್ಲ, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಆತರ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಅಂತ ಹೇಳ್ತೀವಿ, ಆ ತರ ರೋಗಗಳು ಅಂದ್ರೆ ಅದು ಇವಾಗ ಅಂದ್ರೆ ಕಾಮನ್ ಆಗ್ಬಿಟ್ಟಿದೆ. ಹಾರ್ಟ್ ಅಟ್ಯಾಕ್ ಹೇಳೋದು, ಹಾರ್ಟ್ ಬ್ಲಾಕೇಜ್ ಹೇಳೋದು, ಹಾರ್ಟಿನ ಸಮಸ್ಯೆ, ಅದು ತುಂಬಾ ಅಂದ್ರೆ ಇವತ್ತಿನ ಒಂದು ವಿಷಯದಲ್ಲಿ, ಅಂದ್ರೆ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಅದು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಅದಕ್ಕೆಲ್ಲ ನಮ್ದು ಒತ್ತಡ, ಆಮೇಲೆ ನಾವು ತಗೊಳ್ತಾ ಇರುವಂತ ಆಹಾರಗಳು, ಅಂದ್ರೆ ಅತಿಯಾದ ಆಮ್ಲಿ ಆಹಾರ ತಗೊಳ್ಳೋದು, ಆಮೇಲೆ ಇದು ಏನಂದ್ರೆ ಏನ್ ಹೇಳ್ತೀವಿ ಅದಕ್ಕೆ ಅಂದ್ರೆ ಗರಂ ಮಸಾಲೆಗಳು ತಗೊಳ್ಳೋದು, ಮತ್ತೆ ಬಣ್ಣ ಹಾಕಿರುವಂತ ಫುಡ್ಗಳು, ಹೊರಗಡೆ ಸಿಗುವಂತ ಫುಡ್ ತಗೊಳ್ತಾ ಇರ್ತೀವಿ, ಅದೆಲ್ಲ ನಮ್ಮ ಬ್ಲಾಕ್ ಮಾಡ್ಬಿಡುತ್ತೆ. ಅಂದ್ರೆ ನಮ್ಗೆ ದೇಹದಲ್ಲಿ ಬ್ಲಾಕೇಜಸ್ ಓಪನ್ ಆಗ್ಲಿಕ್ಕೆ ಆಗಲ್ಲ, ಅಷ್ಟು ನಮ್ಮನ್ನ ದೇಹದಲ್ಲಿ ಹಿಡಿದಿಟ್ಕೊಳುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ದಾಳಿಂಬೆ ಹಣ್ಣನ್ನ ರಸವನ್ನು ತಗೊಳ್ಳೋದು. ಈಗ ಯಾರಿಗೋ ಸ್ವಲ್ಪ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಡಾಕ್ಟರ್ ಹೇಳಿರ್ತಾರೆ, ಅಥವಾ ಅವರಿಗೆ ಮೊದ್ಲಿಂದನೂ ಗೊತ್ತಿರುತ್ತೆ ಅವರಿಗೆ, ಅಂದ್ರೆ ನನಗೆ ಹಾರ್ಟ್ ಅಲ್ಲಿ ಸ್ವಲ್ಪ ಹೋಲಿತ್ತು, ಹುಟ್ಟಾಗಿಂದನೇ ಹೋಲಿತ್ತು, ಅಥವಾ ನನಗೆ ಈಗ ಬಂತು. ಮಕ್ಕಳಿಗೂ ಕೂಡ ಆಗಿರುತ್ತೆ, ಅದು ಇವಾಗ ಅಂದ್ರೆ ಹಿಂದಿನಿಂದನೂ ಮಕ್ಕಳಿಗೂ ಇರುತ್ತೆ, ದೊಡ್ಡವರಿಗೂ ಇರುತ್ತೆ, ಇವಾಗಂತೂ ಅಂದ್ರೆ ವಯಸ್ಕರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಆಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ದಾಳಿಂಬೆ ಹಣ್ಣಿನ ರಸ ಇರುತ್ತಲ್ಲ ಅದನ್ನ ಮತ್ತೆ ಹೆಸರು ಬೇಳೆ, ಅಂದ್ರೆ ಈ ಹೃದಯ ಸಂಬಂಧಿ ರೋಗ ಇದೆ ನನಗೆ ಅಂತ ಗೊತ್ತಾದಾಗ ನಾವು ಆ ದಾಳಿಂಬೆ ಹಣ್ಣಿನ ರಸ ಮತ್ತೆ ಈ ಹೆಸರು ಬೇಳೆ ಸಾರು ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಹೃದಯ ಸಂಬಂಧಿ ರೋಗಗಳನ್ನ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಹೇಗೆ ಅಂದ್ರೆ ಈಗ ಇದರಲ್ಲಿ ಯಾವ್ದ್ರಲ್ಲಿ ಅಂದ್ರೆ ಹೆಸರು ಬೇಳೆ ಮತ್ತು ದಾಳಿಂಬೆ ಹಣ್ಣಿನ ರಸ ಒಟ್ಟಿಗೆ ಸಾರ್ ತರ ಮಾಡ್ಕೊಂಡು ಅದನ್ನ ನಾವು ಅನ್ನಕ್ಕೆ ಹಾಕೊಂಡು ತಿನ್ನೋದ್ರಿಂದ, ಅಥವಾ ಜ್ಯೂಸ್ ತರ ಕುಡಿಯೋ ಅದೇ ಸಾರಿನ ತರ ಕುಡಿಯೋದ್ರಿಂದ ಅದು ನಮ್ಮ ದೇಹದಲ್ಲಿರೋ ಎಲ್ಲಾ ಬ್ಲಾಕೇಜಸ್ ಗಳನ್ನು ಓಪನ್ ಮಾಡುತ್ತೆ. ಅಂದ್ರೆ ಅದು ಅಷ್ಟು ಒಂದು ಅದರಲ್ಲಿ ಅದ್ಭುತವಾದ ಗುಣಗಳಿದೆ. ನಾವು ಅದಕ್ಕೋಸ್ಕರ ಅದನ್ನ ಪ್ರತಿನಿತ್ಯ ಈ ಹೃದಯ ಸಂಬಂಧಿ ರೋಗಗಳು ಇರೋರು ಅದನ್ನ ಉಪಯೋಗಿಸ್ತಾ ಬಂದ್ರೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು ಅಂತ ನಾವು ಹೇಳ್ತೀವಿ ದಾಳಿಂಬೆ ಹಣ್ಣಲ್ಲಿ. ಹಾಗೆಯೇ ದಾಳಿಂಬೆ ನಮ್ಮ ದೇಹ ತುಂಬಾ ಆರೋಗ್ಯವಾಗಿ ಇಡುತ್ತೆ. ನಿಮ್ಗೆ ಈಗ ನಾ ಇವಾಗಲೇ ಹೇಳಿದ್ದೀನಿ, ಆರೋಗ್ಯವನ್ನು ಅಂದ್ರೆ ದೇಹದ ಪ್ರತಿಯೊಂದು ಬಾಡಿಗೂ ಆರೋಗ್ಯ ಅಲ್ಲದೆ ನಮ್ಮ ಕೂದಲು ಹಾಗೂ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ಕೂದಲಿನ ಒಂದು ಆರೈಕೆಗೂ ಕೂಡ ಪೊಮೊಗ್ರೆನೇಟ್ ಅಂದ್ರೆ ದಾಳಿಂಬೆ ಹಣ್ಣು ತುಂಬಾ ಉಪಯೋಗವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಅದರಲ್ಲಿ ದಾಳಿಂಬೆ ಹಣ್ಣಲ್ಲಿ ನೋಡಿ ಹೂ ಬರುತ್ತೆ, ದಾಳಿಂಬೆ ಹಣ್ಣು ಚಿಕ್ಕ ಚಿಕ್ಕದ ಹೂವಿರುತ್ತೆ, ಆ ಹೂವು ಮತ್ತೆ ಅಂದ್ರೆ ಆ ಹೂವಿನ ಚಿಗುರು ಅಂತ ಇರ್ತೀವಲ್ಲ, ಅಂದ್ರೆ ಎಲೆಯ ಮಧ್ಯೆ ಸಣ್ಣ ಚಿಗುರು ಬರುತ್ತೆ, ಎಲೆದು ಚಿಗುರು, ಅದು ತುಂಬಾ ಕಹಿ ಅಂದ್ರೆ ಚಿಗುರು ಇರಲ್ಲ, ಬೆಳೆದಿದ್ ಎಲೆ ಆದ್ರೆ ಸ್ವಲ್ಪ ಕಹಿ ತರ ಚಿಗುರಿನ ತರ ಅನಿಸ್ತಾ ಇರುತ್ತೆ. ನಾವು ಅದನ್ನ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಈ ರಕ್ತ ಭೇದಿ ಅಂತ ಹೇಳ್ತೀವಿ ನೋಡಿ, ಆಮಶಂಕೆ ಅಂತ ನಾವು ಏನ್ ಹೇಳ್ತೀವ,
ಅದನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಪ್ರತಿ ಅಂದ್ರೆ ಅದನ್ನ ಕಷಾಯ ಮಾಡಿಕೊಂಡು ಅವಾಗವಾಗ ಕುಡಿತಾ ಇರಬೇಕು. ಅಂದ್ರೆ ಒಂದು 2 hours 3 hours ಬಿಟ್ಟು 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 ಒಂದು ಅಂದ್ರೆ 1-2 ಸ್ಪೂನು 3 ಸ್ಪೂನು ಅದು ಕುಡಿತಾ ಬಂದ್ರೆ ನಾವು ಅದನ್ನ ಅಂದ್ರೆ ಅದರಿಂದ ಅಂದ್ರೆ ರಕ್ತವೇದಿ ಅಂತ ನಾವು ಏನ್ ಹೇಳ್ತೀವ ಆ ಇದನ್ನ ನಾವು ಅದರಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋದು. ಅದು ಅಷ್ಟು ಅದ್ಭುತವಾದ ಶಕ್ತಿ ಇದೆ ಅದರಲ್ಲಿ. ಹಾಗೆ ಅದ್ರದ್ದು ಬೇರು ಅಂತ ಇರುತ್ತಲ್ಲ, ದಾಳಿಂಬೆ ಹಣ್ಣಲ್ಲಿ ಬೇರು ಇರುತ್ತಲ್ಲ, ಆ ಬೇರನ್ನು ನಾವು ಚೆನ್ನಾಗಿ ಅರಿಬೇಕು. ಅರ್ದು ಅದನ್ನ ಹಣೆಗೆ ಅಂದ್ರೆ ಚೆನ್ನಾಗಿ ಅರ್ದು ಅರ್ದು ಅದ್ರು ಅದರಿಂದ ಒಂದು ಒಂಥರ ಗಂಧದ ತರ ಬರುತ್ತೆ. ಅದನ್ನ ನಾವು ಹಣೆಗೆ ಲೇಪಿಸ್ಕೊಂಡ್ರೆ ಉಷ್ಣ ಅಂದ್ರೆ ಹೀಟಿಂದ ನಮ್ಗೆ ತಲೆನೋವು ಬರುತ್ತೆ ನೋಡಿ. ನಾವೇನೋ ಬಿಸಿಲಿಗೆ ಹೋಗಿರ್ತೀವಿ ಅಥವಾ ನಾವು ತುಂಬಾ ಗರಂ ಮಸಾಲೆ ಉಪಯೋಗಿಸಿದಾಗ, ಹೊರಗಡೆ ಫುಡ್ ಅನ್ನು ತಿಂದಾಗ, ನೀರು ತುಂಬಾ ಕಡಿಮೆ ಕುಡ್ದಾಗ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಹೀಟ್ ಆಗುತ್ತೆ ನಮ್ಮ ಬಾಡಿ. ಆಗ ನಮ್ಗೆ ಅದರಿಂದ ಹೀಟ್ ಆದ ತಕ್ಷಣ ನಮ್ಗೆ ಅನೇಕ ಅಂದ್ರೆ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತಾ ಇರುತ್ತೆ, ಅದರಲ್ಲಿ ತಲೆನೋವು ಒಂದು ಆಗ್ತಾ ಇರುತ್ತೆ. ಆ ತಲೆನೋವನ್ನು ನಾವು ಹೇಗೆ ನಿವಾರಣೆ ಮಾಡಬಹುದು ಅಂದ್ರೆ ಆ ಬೇರಿಂದ ಅರ್ದು ಅದರಲ್ಲಿ ಬಂದ ಒಂದು ಗಂಧದ ತರ ಒಂದು ಲೇಪನ, ಆ ಲೇಪನ ಬಂದಿರುತ್ತೆ, ಅದನ್ನ ನಾವು ಹಣೆಗೆ ಅಂದ್ರೆ ಹಚ್ಕೊಳ್ಳೋದ್ರಿಂದ ತಲೆನೋವನ್ನು ನಾವು ಅದರಿಂದ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಅಂದ್ರೆ ಅದರಲ್ಲಿ ಅಷ್ಟು ಗುಣಗಳಿದೆ. ತಲೆನೋವು ಬಂದಾಗ ಅಂದ್ರೆ ಒಂದೇ ಸರಿ ನಾವು ಈಗ ಅಮೃತಾಂಜನ ವಿಕ್ಸ್ ಆ ತರ ಹಚ್ಕೊಳ್ಳೋದ್ಕಿಂತ ನಮ್ಗೆ ಇದು ಅತ್ಯಂತ ಸುಲಭವಾಗಿ ಸಿಗುವಂಥದ್ದು, ಮತ್ತೆ ಇದರಲ್ಲಿ ಸೈಡ್ ಎಫೆಕ್ಟ್ ಇರಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದನ್ನ ಹಚ್ಕೊಂಡು ನೀವು ಸ್ವಲ್ಪ ಹೊತ್ತು ಅಂದ್ರೆ ಪದೇ ಪದೇ ಹಚ್ತಾ ಇರಬೇಕು. ನಾವು ಈಗ ನನಗೆ ತಲೆನೋವು ಕಡಿಮೆ ಆಗಿಲ್ಲ ಅಂತ ಅಮೃತಾಂಜನವನ್ನು ಹೇಗೆ ಪದೇ ಪದೇ ಹಚ್ತೀವ, ಅದೇ ತರ ಇದನ್ನು ಸ್ವಲ್ಪ ಗಂಧ ತರ ಮಾಡಿ ಇಟ್ಕೋಬೇಕು, ಅವಾಗವಾಗ ಹಚ್ತಾ ಇರಬೇಕು. ಅದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಅದರಲ್ಲಿ ಮೊಗ್ಗು ಬರುತ್ತೆ, ಹೂವು ಅದೇ ತರ ಮೊಗ್ಗು ಕೂಡ ಇದೆ ಅಲ್ವಾ. ಮೊಗ್ಗುಗಳನ್ನು ಒಣಗಿಸ್ಕೊಂಡು ಇಟ್ಕೋಬೇಕು. ದಿನಕ್ಕೊಂದು 2 ಬಾರಿ ಅಂದ್ರೆ 2 ಹೊತ್ತು ಅಂದ್ರೆ ಸಣ್ಣ ಗುಲಗಂಜಿ ಅಂತ ಹೇಳ್ತೀವಿ, ಅಂದ್ರೆ ಸಣ್ಣ ಗುಲಗಂಜಿ ನೀವು ನೋಡಿ ಅಥವಾ ಕಡಲೆಕಾಳು ಅಷ್ಟು ಪ್ರಮಾಣದಲ್ಲಿ ನಾವು ಅಂದ್ರೆ ಸೇವಿಸ್ತಾ ಬಂದ್ರೆ ಅದ್ರ ಕೆಮ್ಮನ್ನು ನಾವು ಗುಣ ಮಾಡ್ಕೋಬಹುದು ಅಂತ ಹೇಳಿದೆ. ಆದ್ರೆ ಆ ಮೊಗ್ಗುವನ್ನು ನಾವು ಒಣಗಿಸ್ಕೋಬೇಕು, ಆದ್ರೆ ಬಿಸಿಲಿನಲ್ಲಿ ಒಣಗಿಸ್ಬಾರ್ದು, ಅದಕ್ಕೊಂದು ಮಹತ್ವ ಇದೆ. ಅದನ್ನ ಆವಾಗ ನಾವು ನೆರಳಿನಲ್ಲಿ ಒಣಸ್ಕೋಬೇಕು. ಬಿಸಿಲಿನಲ್ಲಿ ಒಣಗಿಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅದರಲ್ಲಿರೋ ಅಂಶ ಆ ಬಿಸಿಲಿನ ಕಿರಣಕ್ಕೆ ಅದು ನಾಶವಾಗ್ತಾ ಇರುತ್ತೆ. ಆ ನೆರಳಿನಲ್ಲಾದ್ರೆ ಅದಕ್ಕೆ ಅಂದ್ರೆ ನೆರಳಿನಲ್ಲಿ ಇದ್ದಾಗ ಸೂರ್ಯಕಿರಣಗಳು ಅದ್ರ ಮೇಲೆ ಬೀಳ್ತಾ ಇರಲ್ವಲ್ಲ, ಅದು ಆ ತೇವದಲ್ಲಿ ಬೆಳೆಯೋದಕ್ಕೆ ಅದ್ರ ಅಂಶ ಅದರಲ್ಲೇ ಇರುತ್ತೆ. ನಾವು ಯಾವುದೇ ವಸ್ತುವನ್ನು ಅದನ್ನು ನಾವು ಬಿಸಿಲಿನಲ್ಲಿ ಒಣಗಿಸ್ಬಾರ್ದು. ಅಂದ್ರೆ ನೆರಳಿನಲ್ಲಿ ಒಣಗಿಸಷ್ಟು ಅದ್ರದ್ದು ಸತ್ವಯುತ ಜಾಸ್ತಿ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದನ್ನ ನಾವು ಒಣಗಿಸಿ ಇಟ್ಕೊಂಡು ಅದನ್ನ ಅಂದ್ರೆ ಅದರದ್ದು ಸ್ವಲ್ಪ ಪೌಡರ್ ಅನ್ನು ಮಾಡಿಕೊಂಡು ನಾವು ಅಂದ್ರೆ ದಿನಕ್ಕೆ ಒಂದು ಕಡಲೆಕಾಳು ಅಥವಾ ಒಂದು ಸಣ್ಣ ಬಟಾಣಿ ತರ ಅಷ್ಟನ್ನ ಪ್ರತಿನಿತ್ಯ ಸೇವೆ. ಈಗ ಒಂದು ನೋಡಿ, ಹೀಟಿಂದ ಕೆಮ್ಮು ಬರುತ್ತೆ ಅಥವಾ ಶೀತದಿಂದ ಕೆಮ್ಮು ಬರುತ್ತೆ, ಅದು ನಮ್ಗೆ ಯಾವುದ್ರಿಂದ ಬಂದಿರುತ್ತೆ ಅಂತ ಗೊತ್ತಿರಲ್ಲ. ಆದ್ರೆ ಇದನ್ನ ನಾವು ಸೇವಿಸ್ಬಹುದು. ಅಂದ್ರೆ ಹೀಟಿಂದ ಆದ್ರೂ ಸೇವಿಸ್ಬೋದು, ಆಮೇಲೆ ತಂಪಿಂದನಾದ್ರೂ ನಾವು ಕೆಮ್ಮು ಬಂದಾಗ ಉಪಯೋಗಿಸ್ಬಹುದು. ಅಂದ್ರೆ ಇದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಏನಿಲ್ಲ, ಯಾಕಂದ್ರೆ ಇದರಿಂದ ನಮ್ಗೆ ಸೈಡ್ ಎಫೆಕ್ಟ್ ಏನು ಇರಲ್ಲ ಅಂತ. ಇದು ನಮ್ಗೆ ಎಲ್ಲರೂ ಒಳ್ಳೆ ಗುಣನೇ ಕೊಡ್ತಾ ಇರೋದಕ್ಕೆ ಸೈಡ್ ಎಫೆಕ್ಟ್ ಏನು ಇರಲ್ಲ, ನಾವು ಅದನ್ನು ಉಪಯೋಗಿಸ್ಬೋದು. ಅದನ್ನ ಪ್ರತಿನಿತ್ಯ ಸೇವಿಸ್ತಾ ಬಂದ್ರೆ ಈ ನಾವು ಒಣ ಕೆಮ್ಮು ಅಂತ ನಾವು ಏನ್ ಹೇಳ್ತೀವಿ ಅಂದ್ರೆ ಅತಿಯಾದ ಕೆಮ್ಮು ಅಂದ್ರೆ ಕಫ ಇರಲ್ಲ, ಅಂದ್ರೆ ಕಫ ಅಂದ್ರೆ ಒಂಥರ ಗಟ್ಟಿಯಾದ ಕೆಮ್ಮು ಒಂಥರ ಸೌಂಡ್ ಬರ್ತಾ ಇರುತ್ತೆ ನೋಡಿ, ಆ ತರ ಕೆಮ್ಮನ್ನು ಗುಣ ಮಾಡುವ ಒಂದು ಶಕ್ತಿ ಈ ದಾಳಿಂಬೆಯ ಅಂದ್ರೆ ಮೊಗ್ಗಿಗಿದೆ ಅಂತ ನಾವು ಹೇಳ್ತೀವಿ. ಹಾಗೆ ಅದ್ರದ್ದು ಎಲೆ ಅಂದ್ರೆ ಚಿಗುರು ಎಲೆ ಅಂದ್ರೆ ತುಂಬಾ ಬೆಳೆದಿರ ಎಲೆ ತಗೊಂಡ್ರೆ ಏನಾಗುತ್ತೆ, ಅದರಲ್ಲಿ ಕಹಿ ಅಂಶ ಬಂದ್ಬಿಡುತ್ತೆ, ನಮ್ಗೆ ತಿನ್ಲಿಕ್ಕೆ ಒಂದ್ ಸ್ವಲ್ಪ ಇಷ್ಟ ಆಗಲ್ಲ. ಚಿಗುರು ಎಲೆ ತಗೊಂಡ್ರೆ ಅದು ಸ್ವಲ್ಪ ಅಂದ್ರೆ ಈಗ ತುಂಬಾ ಅಂದ್ರೆ ಕಹಿ ಇರಲ್ಲ, ಉಗುರು ಇರಲ್ಲ, ಅದನ್ನ ಚೆನ್ನಾಗಿ ಸೇವಿಸ್ಬೋದು ನಾವು. ಅದ್ರ ಎಲೆಯನ್ನು ಅಗದು ಅಂದ್ರೆ ಅಗದು 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 ಅದ್ರ ಜಗದು ತಿನ್ ಅದ್ರ ರಸ ತಿನ್ನೋದ್ರಿಂದ ನಮ್ಗೆ ಈ ಬಾಯಿ ಹುಣ್ಣು ಅಂತ ನಾವು ಏನ್ ಹೇಳ್ತೀವೋ, ಬಾಯಿ ಅಲ್ಸರ್ ಅಂತ ನಾವು ಏನ್ ಹೇಳ್ತೀವೋ, ಆ ಗುಣಗಳನ್ನು ಕಡಿಮೆ ಮಾಡುವ ಒಂದು ಅಂಶ ಈ ದಾಳಿಂಬೆ ಎಲೆಯಲ್ಲಿ ಇದೆ. ಅಂದ್ರೆ ದಾಳಿಂಬೆ ಚಿಗುರು ಅಂತ ನಾವು ಏನ್ ಹೇಳ್ತೀವೋ ಅದು ಎಲೆಯಲ್ಲಿ ಇದೆ. ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು. ನಮ್ಮ ಅಂದ್ರೆ ಹಿಂದೆ ನಮ್ಮ ಅಜ್ಜಿಯವ್ರ ಕಾಲದಿಂದನೂ ಇದನ್ನ ಉಪಯೋಗಿಸ್ತಾ ಬರ್ತಾ ಇದ್ದಾರೆ. ನಾವು ಹಳ್ಳಿಯಲ್ಲಿ ನೋಡ್ತಾ ಇದ್ವಿ ಎಷ್ಟೋ ಜನ ಅಂದ್ರೆ ಈಗ ನಮ್ಗೆ ಬಾಯಿ ಹುಣ್ಣು ಆಯ್ತು ಅಂತ, ಇವಾಗೆಲ್ಲ ಮೆಡಿಕಲ್ ಶಾಪ್ ಅಲ್ಲಿ ತುಂಬಾ ಮೆಡಿಸಿನ್ ಸಿಗುತ್ತೆ. ಬಾಯಿ ಹುಣ್ಣು ಅಂದ ತಕ್ಷಣ ಒಂದು ಮಾತ್ರೆ ತಗೊಳ್ತೀವಿ, ಅದರಿಂದ ಕಡಿಮೆ ಮಾಡ್ಕೊಳ್ತೀವಿ. ಅಲ್ಲಿ ನಮ್ಮಲ್ಲಿ ಸಿಗುವಂತ ವಸ್ತುಗಳನ್ನ ನಾವು ಉಪಯೋಗಿಸ್ಕೊಂಡು ಇವಾಗ ನಾವು ವಾಸಿ ಮಾಡ್ಕೊಳ್ತಾ ಇಲ್ಲ, ಅಂದ್ರೆ ರೋಗಗಳನ್ನ ಕಡಿಮೆ ಮಾಡ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ. ನಾವು ಅದನ್ನ ಹೇಗೆ ಬೆಳೆಸ್ಬೇಕು ಅಂದ್ರೆ ಈ ಅಂದ್ರೆ ಈ ತರ ಅಂದ್ರೆ ಏನು ನಮ್ಗೆ ಆಯುರ್ವೇದದಲ್ಲಿ ಅಥವಾ ಈ ತರ ಸಸ್ಯದಲ್ಲಿ ಈ ತರ ಹಣ್ಣಿನಲ್ಲಿ ಏನೇನ್ ಸಿಗುತ್ತಾ ಅದನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಅಂದ್ರೆ ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಗೆ ಅದರಿಂದ ಸೈಡ್ ಎಫೆಕ್ಟ್ ಅಂದ್ರೆ ಬೇರೆ ಯಾವುದೋ ಕಾಯಿಲೆ ಬಂತು ಅಂತ ಇಲ್ಲ,
ಒಂದು ಒಂದು 3 ದಿನ ಉಪಯೋಗಿಸಿ ನೋಡೋದು. ಆದ್ರೆ ಆಗ್ಲಿಲ್ಲ ಅಂದ್ರೆ ಆಮೇಲೆ ಇದೆಯಲ್ಲ ಡಾಕ್ಟರ್ ಹತ್ರ ಹೋಗೋದು, ಅವ್ರ ಹತ್ರ ಮೆಡಿಸಿನ್ ತಗೊಳ್ಳೋದು. ನಾವು ಮನೆಯಲ್ಲಿ ಯಾಕೆ ಒಂದು 3 ಡೇಸ್ ನಾವು ಮನೇಲಿ ಮಾಡ್ಕೋಬಾರ್ದು, ಆ ಮೆಡಿಸಿನ್ ಮಾಡ್ಕೊಂಡು ಅದ್ರದ್ದು ಉಪಯೋಗ ನೋಡ್ಕೋಬಹುದಲ್ವಾ? ಆಮೇಲೆ ನನಗೆ ಅದರಿಂದನೂ ಕಡಿಮೆ ಆಗಿಲ್ಲ, ಏನೋ ನನಗೆ ಬೇರೆ ಏನೋ ಅನ್ಸಿದೆ ಅಂತ ಅಂದ್ರೆ ಬೇರೆ ಏನೋ ಇರಬಹುದು, ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ ಇದ್ರೆ ಅವಾಗ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ಬೋದು. ಅಷ್ಟು ಅದು ಔಷಧೀಯ ಗುಣಗಳು ಆ ದಾಳಿಂಬೆ ಎಲೆಯಲ್ಲಿ ಇದೆ. ಅಂದ್ರೆ ದಾಳಿಂಬೆ ಎಲೆ ಅಂದ್ರೆ ಅದು ಚೆನ್ನಾಗಿ ಅಗಿಬೇಕು, ಆದ್ರೆ ಅಗ್ದು 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 ಅದರಲ್ಲಿ ರಸ ಬರ್ತಾ ಇರುತ್ತಲ್ಲ, ಆ ರಸವನ್ನು ನಾವು ಸೇವಿಸ್ತಾ ಬರ್ಬೇಕು. ಅಂದ್ರೆ ಇಡೀ ಬಾಯಿ ಒಳಗಡೆ ಎಲ್ಲ ಅದು ರಸ ಹೋಗ್ತಾ ಇರಬೇಕು. ನಿಮ್ಗೆ ಟೈಮ್ ಇದ್ದಾಗೆಲ್ಲ ಮಾಡ್ಕೊಳ್ತಾ ಇರೋದು. ಈಗ ಒಂದ್ ಸ್ವಲ್ಪ ಹೊತ್ತು ಏನೋ ಕುತ್ಕೊಂಡ್ರ ಟಿವಿ ನೋಡ್ತಾ ಇದ್ದೀರಾ ಅಥವಾ ಮೊಬೈಲ್ ನೋಡ್ತಾ ಇದ್ದೀರಾ, ಏನೋ ಒಂದ್ 10 ನಿಮಿಷ ಏನೋ ಕೆಲಸ ಮಾಡ್ತಾ ಇದ್ರೆ ಆಗ ಎಲೆಗಳನ್ನ ಇಟ್ಕೊಳ್ಳೋದು, ಹಾಗೆ ತಿಂತಾ ಬರೋದು, ಅದ್ರ ರಸ ಹೋಗ್ತಾ ಇರುತ್ತೆ. ಅದ್ರ ಅಂದ್ರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ. ಅದು ಹೋಗ್ತಾನೆ ಇರುತ್ತೆ, ಅದ್ರ ಕೆಲಸ ಅದು ಮಾಡ್ತಾನೆ ಇರುತ್ತೆ. ಎಷ್ಟು ಉಪಯೋಗ ಇದೆ ನೋಡಿ ಮಾಸ್ಟರ್ಸ್. ಅದಕ್ಕೆ ನಾವು ಆ ಉಪಯೋಗವನ್ನು ತಗೋಬೇಕು. ನಮಗೆ ನಿತ್ಯ ಜೀವನದಲ್ಲಿ ಸಿಗುವಂತ ವಸ್ತುಗಳಿಂದ ಏನೇನು ಔಷಧಿ ಗುಣಗಳಿರುತ್ತ ಅದನ್ನ ನಾವು ಮನೆಯಲ್ಲಿ ಆದಷ್ಟು ಮಾಡ್ಕೊಳ್ಬೇಕು. ಯಾಕಂದ್ರೆ ಹೊರಗಡೆ ಹೋದಾಗ ಒಂದು ಸಮಸ್ಯೆಗೆ ಅಂತ ನಾವು ಡಾಕ್ಟರ್ ಹತ್ರ ಹೋದಾಗ ಇನ್ನೊಂದ್ ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ. ಅಂದ್ರೆ ಪ್ರತಿನಿತ್ಯ ಇವಾಗ ಅಂದ್ರೆ ಈಗ ಏನಾಗಿದೆ ಅಂದ್ರೆ ರೋಗಗಳು ಅಂದ್ರೆ ನಮ್ಮ ಒತ್ತಡದಿಂದ, ನಮ್ಮ ಒಂದು ಅನಿಮಿಯತವಾದ ಆಹಾರದಿಂದ, ಅಥವಾ ನಾವು ತೆಗೆದುಕೊಳ್ಳುವ ಒಂದು ಅಂದ್ರೆ ವಾತಾವರಣನು ಇರುತ್ತೆ, ಹಾಗೂ ನಾವು ತೆಗೆದುಕೊಳ್ಳುವ ಆಹಾರದಲ್ಲೂ ಇರುತ್ತೆ. ಎಲ್ಲ ಏನಂದ್ರೆ ಮಾಡಿಫೈ ಆಗ್ಬಿಟ್ಟಿದೆ ಇವಾಗ. ಆಧುನಿಕ ಯುಗ ಅಂತ ನಾವ್ ಏನ್ ಹೇಳ್ತೀವ, ಎಲ್ಲವೂ ಅಂದ್ರೆ ರಾಸಾಯನಿಕ ಹಾಕಿವಂತ ಬೆಳೆಯುವಂತ ವಸ್ತುಗಳಾಗಿದೆ. ನಾವು ಅದನ್ನೇ ಸೇವಿಸ್ತಾ ಇರ್ತೀವಿ. ಮತ್ತೆ ನಮಗೆ ಮನೆಯಲ್ಲಿ ಇರೋ ಫುಡ್ಗಳು ಇಷ್ಟ ಆಗಲ್ಲ, ಹೊರಗಡೆ ಇರೋ ಜಂಕ್ ಫುಡ್ಗಳು ಇಷ್ಟ ಆಗ್ತಾ ಇದೆ. ಆ ತರ ನಾವು ತಗೊಳ್ತಾ ತಗೊಳ್ತಾ ನಮ್ಮ ಬಾಡಿ ನಮ್ಮ ಸೀಮಿತವನ್ನು ಕಳ್ಕೊಂಡ್ಬಿಟ್ಟಿದೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ಅನ್ನೋದೇ ಇಲ್ಲ. ಅದು ಹೇಗೆ ಸಿಗುತ್ತೆ ಅಂದ್ರೆ ಈ ತರ ಅಂದ್ರೆ ಅಂದ್ರೆ ಔಷಧಿ ಗುಣಗಳುಳ್ಳ ಸಸ್ಯಗಳು ಹಾಗೂ ಹಣ್ಣುಗಳು, ಹಾಗೆ ನಿತ್ಯ ನಮ್ಮ ಮನೆಯಲ್ಲಿ ಸಿಗುವಂತಹ ವಸ್ತುಗಳಲ್ಲಿ ಕೂಡ ಔಷಧೀಯ ಗುಣಗಳಿರುತ್ತೆ. ನಾವು ಅದನ್ನ ಹುಡುಕ್ಬೇಕು, ನಮಗೆ ಯಾವ್ದ್ರಿಂದ ಯಾವ್ದು ಸಿಗುತ್ತೆ ನಮ್ಗೆ. ಈ ಅಂದ್ರೆ ಈ ಒಂದು ಫಾರ್ ಎಕ್ಸಾಂಪಲ್ ಒಂದು ಕೊತ್ತಂಬರಿ ಸೊಪ್ಪು ತಗೊಳ್ಳಿ, ಅದರಲ್ಲೂ ಒಂದು ಔಷಧೀಯ ಗುಣಗಳಿರುತ್ತೆ. ನಾವು ಅದರಿಂದ ಮನೆಯಲ್ಲಿ ಯೂಸ್ ಮಾಡ್ಕೋಬಹುದು, ನಮ್ಗೆ ಹೇಗ್ ಬೇಕು ಹಾಗೆ. ಅಂದ್ರೆ ಆ ತರ ಮಾಡ್ಕೊಳ್ತಾ ಮಾಡ್ತಾ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ಜಾಸ್ತಿ ಮಾಡ್ಕೊಳ್ತಾ ಬರ್ಬೋದು. ಓಕೆ ಮೇಡಮ್. ಹಾಗೆಯೇ ಮೇಡಮ್, ಒಂದು 2-3 ನಿಮಿಷ ಕಾಲಾವಕಾಶದಲ್ಲಿ ಕಾಫಿ ಓಕೆ ಟೀ ಬಗ್ಗೆ ಸೇವನೆ ಮತ್ತೆ ಒಂದೆರಡು ಕಷಾಯಗಳ ಬಗ್ಗೆ ಹೇಳಿ ಮೇಡಮ್. ಓಕೆ ಮೇಡಮ್. ಅದೇ ಅದಕ್ಕೋಸ್ಕರ ನಾವಿಂದು ದಾಳಿಂಬೆ ಹಣ್ಣನ್ನು ಜಾಸ್ತಿ ಉಪಯೋಗಿಸೋಣ, ಹಾಗೂ ನಾವು ಆದಷ್ಟು ಈ ಕೆಂಪು ಅಂದ್ರೆ ದಾಳಿಂಬೆ ಹಣ್ಣು ಜಾಸ್ತಿ ಉಪಯೋಗಿಸೋದು ಬೇಡ. ಯಾಕಂದ್ರೆ ಅದು ಮಾರ್ಕೆಟ್ ಅಲ್ಲಿ ಬರೋದು, ಅದಕ್ಕೆ ರಾಸಾಯನಿಕ ವಸ್ತುಗಳನ್ನು ತುಂಬಾ ಜಾಸ್ತಿ ಬಳಸಿರ್ತಾರೆ. ಆದಷ್ಟು ಚಿಕ್ಕದಾಗಿ ಸ್ವಲ್ಪ ಬಿಳಿ ತರ ದಾಳಿಂಬೆ ಹಣ್ಣು ಇರುತ್ತೆ, ಅದು ಹಳ್ಳಿಯಲ್ಲಿ ಜಾಸ್ತಿ ಬೆಳೀತಾರೆ. ಸಾವಯವ ಗೊಬ್ಬರದಿಂದ ಬೆಳೆದಿರುವಂತ ದಾಳಿಂಬೆ ಹಣ್ಣು ಎಲ್ಲಿ ಸಿಕ್ಕಿದ್ರು ತಗೊಂಡು ಆದಷ್ಟು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಯೂಸ್ ಮಾಡ್ತಾ ಮಾಡ್ತಾ ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿಗಳನ್ನು ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು. ಯಾಕಂದ್ರೆ ನಮ್ಮಲ್ಲೇ ಬೇಕಾದಷ್ಟು ಔಷಧಿ ಗುಣಗಳು ಸಿಗ್ತಾ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ನಾವು ನಮ್ಮಲ್ಲಿ ಸಿಗುವಂತಹ ಈ ದಾಳಿಂಬೆ ಹಣ್ಣಾಗಿರ್ಬೋದು, ಪ್ರತಿಯೊಂದು ಎಲ್ಲ ವಸ್ತುಗಳಲ್ಲೂ ಒಂದೊಂದು ಔಷಧಿ ಗುಣಗಳಿರುತ್ತೆ. ನಾವು ಹೇಳ್ತಾ ಹೋದ್ರೆ ಒಂದು ದಿನ ಸಾಕಾಗಲ್ಲ ನಮಗೆ, ಅಷ್ಟು ಔಷಧಿ ನಮ್ಮ ಒಂದು ಅಂದ್ರೆ ಹಿಂದಿನ ಸಾಂಪ್ರದಾಯಿಕವಾಗಿ ನಾವು ಹಿಂದೆ ಬಂದು ಹೇಗೆ ಬೆಳ್ಕೊ ಬಂದಿದೀವ ಅಲ್ಲಿಂದ ಕೂಡ ಸ್ಟಾರ್ಟ್. ಈಗ ಅದು ಕಡಿಮೆ ಆಗ್ತಾ ಇದೆ. ನಾವು ಮುಂದೆ ಇನ್ನೇನ್ ಮಾಡೋಣ ಅಂದ್ರೆ ನಮ್ಮ ಮನೆಯಲ್ಲಿ ಸಿಗುವಂತ ಸಣ್ಣ ಪುಟ್ಟ ಈಗ ಧನಿಯಾ ಇರ್ಬೋದು, ಆ ತರ ಅಂದ್ರೆ ಧನಿಯಾ ಬೀಜ, ಜೀರಿಗೆ ಬೀಜ, ಜೀರಿಗೆ, ಆಮೇಲೆ ದಾಳಿಂಬೆ, ಹಾಗೆ ಅಂದ್ರೆ ಲಿಂಬು, ಆ ತರದ್ರಲ್ಲಿ ಏನೇನ್ ಸಿಗುತ್ತೋ ಅದನ್ನ ನಾವು ತಗೊಳ್ತಾ ತಗೊಳ್ತಾ ನಮ್ಮಲ್ಲಿರುವ ಒಂದು ಔಷಧಿ ಅಂದ್ರೆ ಔಷಧೀಯ ಗುಣಗಳು ಏನಿದೆ ಅದನ್ನ ತಗೊಳ್ತಾ ತಗೊಳ್ತಾ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಹೋಗೋಣ. ಆದಷ್ಟು ಡಾಕ್ಟರ್ಗಳ ಹತ್ರ ಹೋಗಿ ಕಡಿಮೆ ಡಾಕ್ಟರ್ ಹತ್ರ ಹೋಗೋದನ್ನ ಕಡಿಮೆ ಮಾಡ್ಕೊಳ್ಳೋಣ. ಹೋಗ್ಬಾರ್ದು ಅಂತಲ್ಲ, ನಮ್ಮ ಅತಿ ಆದಾಗ ನಾವು ಹೋಗ್ಲೇಬೇಕಾಗುತ್ತೆ. ಒಂದು 3 ಡೇಸ್ ಮನೆಯಲ್ಲಿ ನಾವೇ ಔಷಧಿ ಮಾಡಿಕೊಂಡು ಆದಷ್ಟು ಇಲ್ಲೇ ಮನೆಯಲ್ಲೇ ನಾವು ಗುಣಮುಖವಾಗಿ ಆಗೋದನ್ನ ಮಾಡೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮೇಡಮ್. ಒಂದು ಧನ್ಯವಾದಗಳು ಮೇಡಮ್. ಹಾ ಒಂದು ಚಿಕ್ಕದಾಗಿ ನಾನು ಒಂದು ಮನೆ ಮದ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ. ನಮಸ್ಕಾರ. ಅಂದ್ರೆ ನಮಸ್ಕಾರ ಮೇಡಮ್, ಮತ್ತೆ ಒಮ್ಮೆ ಹೇಳ್ತಾ ಇದ್ದೀನಿ. ನಾವು ಹೇಗೆ ಅಂದ್ರೆ ಈಗ ಒಂದು ಮನೆಯಲ್ಲಿ ಧನಿಯಾ ಕಾಳಿರುತ್ತೆ, ಹಾಗೆ ಒಂದು ಅದಕ್ಕೆ ನಾವು ಕೊತ್ತಂಬರಿ ಬೀಜ ಅಂತಾನು ಹೇಳ್ತಾ ಇರ್ತೀವಿ. ಆ ಧನಿಯಾ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಅದರಲ್ಲಿ ನಮಗೆ
ದೇಹಕ್ಕೆ ಜೀವಸತ್ವವನ್ನು ಕೊಡುವಂತ ಗುಣಗಳು ಅದರಲ್ಲಿ ತುಂಬಾ ಇರುತ್ತೆ. ನಮ್ಗೆ ಅತಿಯಾಗಿ ಜ್ವರ ಬಂದಿರುತ್ತೆ, ಅಥವಾ ಜ್ವರದಿಂದ ನಾವು ತುಂಬಾ ಬಳಲ್ತಾ ಇರ್ತೀವಿ, ತುಂಬಾ ಸುಸ್ತಾಗಿರುತ್ತೆ ನಮ್ಗೆ. ಆಗ ನಾವು ಏನ್ ಮಾಡ್ಬೇಕು ಅಂದ್ರೆ, ಇದನ್ನ ಯಾವ್ದಂದ್ರೆ ಧನಿಯಾ ಕಾಳು ಅಂದ್ರೆ ಪೌಡರ್ ಬೇಡ, ಧನಿಯಾ ಕಾಳುಗಳನ್ನು ತಗೊಂಡು, ಅಥವಾ ಕೊತ್ತಂಬರಿ ಬೀಜ ಅಂತ ನಾವು ಹೇಳ್ತೀವಿ, ಅದನ್ನ ಒಂದು ಮುಷ್ಟಿಯಷ್ಟು, ಅಂದ್ರೆ ನಮ್ಮ ಅಂಗೈ ಮುಷ್ಟಿಯಷ್ಟು ತಗೊಂಡು, ಅದಕ್ಕೆ ಒಂದು 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 ಸ್ಪೂನ್ ಅಂತಾನು ಕಡಿಮೆ, ಒಂದು ಚಿಟಿಕೆಯಷ್ಟು ಜೀರಿಗೆ ಹಾಕೊಂಡು ನಾವು ಚೆನ್ನಾಗಿ ಕುದಿಸ್ಬೇಕು. ಮಸ್ಟರ್ ಚೆನ್ನಾಗಿ ಕುದಿಸ್ಬೇಕು ಅದು ನೀರಿನಲ್ಲಿ. ಅಂದ್ರೆ ಒಂದು ಲೋಟ ನೀರು ನಮ್ಗೆ, ಅದು 2 ಲೋಟ ನೀರಿಟ್ರೆ ಅದು 1 ಲೋಟಕ್ಕೆ ಬರ್ಬೇಕು, ಇಲ್ಲಾಂದ್ರೆ 1 ಲೋಟ ನೀರಿಟ್ರೆ ಅದು 1/2 ಲೋಟ ನೀರಿಗೆ ಬರ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು. ಆ ಕುದಿಸಿ ಆರಿದ ನಂತರ ಆ ನೀರನ್ನು ನೀವು ಆವಾಗ ಆವಾಗ ಸೇವಿಸ್ತಾ ಬಂದ್ರೆ, ನಮಗೆ ಜ್ವರದಿಂದ ಆಗಿರುವಂತ ಅಥವಾ ಯಾವುದೇ ಒಂದು ಕಾಯಿಲೆಗಳಿಂದ ನಮಗೆ ಸುಸ್ತಾಗಿರುತ್ತಲ್ಲ, ಆ ಸುಸ್ತನ್ನು ಕಡಿಮೆ ಮಾಡುವಂತ ಗುಣ ಈ ಧನಿಯಾದಲ್ಲಿ ಇದೆ ಮೇಡಮ್. ಆ ಧನಿಯಾವನ್ನು ನಾವು ಅತಿ ಹೆಚ್ಚಾಗಿ ಅಂದ್ರೆ ಆ ಧನಿಯಾ ಕಷಾಯವನ್ನು ನಾವು ಚೆನ್ನಾಗಿ ಉಪಯೋಗಿಸ್ತಾ ನಾವು ಸುಸ್ತನ್ನು ಕಡಿಮೆ ಮಾಡಿಕೊಂಡು ನಮ್ಮ ಜೀವಸತ್ವವನ್ನು, ಜೀವಕಣಗಳನ್ನ ಜೀವಸತ್ವವನ್ನೆಲ್ಲ ಜಾಸ್ತಿ ಮಾಡ್ಕೋಬಹುದು. ಅಂದ್ರೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತ ನಾವೇನ್ ಹೇಳ್ತೀವೋ ಅದನ್ನು ಕೂಡ ಅದರಲ್ಲಿ ಜಾಸ್ತಿ ಮಾಡ್ಕೊಳ್ಕೋಬಹುದು. ಅಂದ್ರೆ ಅಷ್ಟು ನಾವು ಸುಸ್ತಾಗಿರುತ್ತೆ, ಅದನ್ನ ಕುಡಿತಾ 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 ನಮ್ಗೆ ಹೇಗಾಗುತ್ತೆ ನಮ್ಮ ಬಾಡಿ ಅಂದ್ರೆ, ಅಷ್ಟು ಉತ್ಸಾಹ ಬರುತ್ತೆ, ಅಷ್ಟು ಲವಲವಿಕೆಯಿಂದ ಇರ್ತೀವಿ. ಅಂದ್ರೆ ನೀವು ಜ್ವರದಿಂದ ಬಳಲಿದ್ದೀರಾ ಅಂತಾನು ಗೊತ್ತಾಗಲ್ಲ, ಅಷ್ಟು ನಮ್ಗೆ ಶಕ್ತಿ ಬರ್ತಾ ಇರುತ್ತೆ. ಅದರಲ್ಲಿ ಅಷ್ಟೊಂದು ಔಷಧೀಯ ಗುಣಗಳು ಇದೆ ಕೂಡ. ಅಂದ್ರೆ ಅದನ್ನ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಹಾಗೆಯೇ ಈಗ ಲಿಂಬು ಹಣ್ಣು ಎಲ್ಲರಿಗೂ ಗೊತ್ತು ಅಲ್ವಾ? ಲೆಮನ್ ಅಂದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ನಾವು ಲೆಮನ್ ಅನ್ನು ಹೇಗೆ ಉಪ್ಪಿನಕಾಯಿ ಉಪಯೋಗಿಸ್ತೀವಿ, ಹಾಗೆ ಅದನ್ನ ಜ್ಯೂಸ್ ಆಗಿ ಉಪಯೋಗಿಸ್ತೀವಿ, ಆಮೇಲೆ ಅದನ್ನ ಅಂದ್ರೆ ಈ ಚಿತ್ರಾನ್ನ ಮಾಡ್ಲಿಕ್ಕೆ ಅಂದ್ರೆ ಹುಳಿ ಹುಳಿ ತರ ಉಪಯೋಗಿಸ್ತಾ ಇರ್ತೀವಿ. ಅದೇ ತರ ನಾವು ಹೇಗೆ ಅಂದ್ರೆ, ನಾವು ಚಿತ್ರಾನ್ನ ಮಾಡ್ಬೇಕಾದ್ರೆ ನಾವು ಹೀಗೆ ಹಿಂಡ್ತೀವಿ, ಅದ್ರ ಸಿಪ್ಪೆ ಹಾಗೆ ಉಳ್ಕೊಂಡಿರುತ್ತೆ, ಅಥವಾ ಸಾರಿ ಹಿಂಡ್ತೀವಿ ಆ ಸಿಪ್ಪೆ ಹಾಗೆ ಉಳ್ಕೊಂಡಿರುತ್ತೆ ಮನೆಯಲ್ಲಿ. ಆ ಸಿಪ್ಪೆಯನ್ನು ನಾವು ಎಸೆಯೋದ್ರ ಬದಲಲ್ಲೂ ಅದನ್ನು ಒಂದು ಔಷಧಿ ಗುಣವಾಗಿ ನಾವು ಉಪಯೋಗಿಸ್ಕೋಬಹುದು ಮನೆಯಲ್ಲಿ. ಹೇಗೆ ಅಂದ್ರೆ, ಆ ಸಿಪ್ಪೆಯನ್ನು ನೀವು 1-2 ದಿನ ಹಾಗೆ ಸೇವಿಸಿ ಇಟ್ಕೊಳ್ಳಿ, ಫ್ರಿಡ್ಜಲ್ಲೇನು ಇಡಬೇಕು ಅಂತಿಲ್ಲ, ಹೊರಗಡೆನೆ ಇಡಬಹುದು. ಈಗ ನೀವು ಸಾರು ಮಾಡ್ತೀರಾ, ಅದಕ್ಕೆ ಹಿಂಡ್ತೀರಾ, ಆ ಸಿಪ್ಪೆ ಹಾಗೆ ಇರುತ್ತೆ, ಅದನ್ನ ಹಾಗೆ ಇಟ್ಕೊಳ್ಳಿ. ಆಮೇಲೆ ಚಿತ್ರಾನ್ನಕ್ಕೆ ಉಪಯೋಗಿಸಿರುತ್ತೆ, ಅದನ್ನ ಹಾಗೆ ಇಟ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕಿ ಹಾಗೆ ಇಟ್ಕೊಂಡಿರಿ. ಅದು ಉಪ್ಪು ಅಂದ್ರೆ ಕೆಂಪು ಉಪ್ಪು ಅಂತ ನಾವು ಏನ್ ಹೇಳ್ತೀವ, ಸಾವಯವ ಉಪ್ಪು ಅಂತ, ಆ ಉಪ್ಪನ್ನು ಉಪಯೋಗಿಸಿ. ಈ ರಾಸಾಯನಿಕ ಬಳಕೆಯಿಂದ ಮಾಡಿರುವಂತಹ ಬಿಳಿ ಉಪ್ಪು ಬೇಡ, ಕೆಂಪು ಉಪ್ಪು ಅಂತ ಸಿಗುತ್ತಲ್ವಾ, ಆ ಉಪ್ಪನ್ನು ಉಪಯೋಗಿಸಿ ಹಾಕಿ ಇಟ್ಕೊಳ್ಳಿ. ಆಮೇಲೆ ಅದನ್ನ ಒಂದು 4-5 ಪೀಸ್ ಆಗಿ ಕಟ್ ಮಾಡೋದು. ಆ ಕಟ್ ಮಾಡಿದ್ದಕ್ಕೆ ಸ್ವಲ್ಪ ಉಪ್ಪು, ಒಂದ್ ಸ್ವಲ್ಪ ಅಂದ್ರೆ ಜೀರಿಗೆ ಪೌಡರ್ ಹಾಕಿ, ಸ್ವಲ್ಪ ಪೆಪ್ಪರ್ ಪುಡಿ, ನಮ್ಗೆ ಖಾರಕ್ಕೆ ಬೇಕಾದ್ರೆ ಪೆಪ್ಪರ್ ಪೌಡರ್, ಇಲ್ಲಾಂದ್ರೆ ಜೀರಿಗೆ ಸಾಕಾಗುತ್ತೆ, ಪೌಡರ್ ಹಾಕಿ ಚೆನ್ನಾಗಿ ಕಟ್ ಮಾಡಿರೋದಕ್ಕಂತಕ್ಕೆ ಚೆನ್ನಾಗಿ ಕಲಸಿ ಒಣಗಿಸಿ ಇಟ್ಕೊಳ್ಳಿ. ಆ ಒಣಗಿಸಿ ಇಟ್ಕೊಂಡಿದ್ದು ಅದನ್ನ ಅದನ್ನ ಲಿಂಬು ಚಾಟ್ ಆಗಿ ನಾವು ಉಪಯೋಗಿಸ್ಕೋಬಹುದು. ಯಾಕಂದ್ರೆ ಅಂಗಡಿಗಳಲ್ಲೆಲ್ಲ ಸಿಗುವಂತ ಈಗ ಉಪಯೋಗಿಸೋಳಕ್ಕಿಂತ, ನಾವು ಮನೆಯಲ್ಲಿ ವೇಸ್ಟ್ ಆಗೋಕ್ಕಿಂತ ಕಸದಿಂದ ರಸ ಅಂತ ನಾವು ಏನ್ ಹೇಳ್ತೀವ, ವೇಸ್ಟ್ ಆಗೋದು ಕೂಡ ತುಂಬಾ ಉಪಯೋಗ ಆಗುತ್ತೆ. ಅದು ಯಾವಾಗ ಉಪಯೋಗ ಆಗುತ್ತೆ, ನಮ್ಗೆ ಬಾಯಿ ರುಚಿ ಇರಲ್ಲ, ಅಯ್ಯೋ ಇವತ್ತೇನಪ್ಪ ತುಂಬಾ ಸಪ್ಪೆ ಅನಿಸ್ತಿದೆ, ನನ್ ಊಟನೇ ಸೇರ್ತಾ ಇಲ್ಲ ಅಂತಾದಾಗ ಈ ಚಾಟ್ ಮಾಡ್ಕೊಂಡಿರ್ತೀರ, ಅದೊಂದ್ ಪೀಸು ಬಾಯಿ ಹಾಕೊಂಡು ಅಗಿತಾ ಇರಿ, ಅದ್ರ ರಸ ಸೇವಿಸ್ತಾ ಸೇವಿಸ್ತಾ ನಿಮ್ಗೆ ಬಾಯಿ ರುಚಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಲಿಂಬು ಹಣ್ಣಲ್ಲಿ ಅಂದ್ರೆ ಹುಳಿ ಅಂಶ ಇರುತ್ತಲ್ಲ, ಹುಳಿ ಯಾವಾಗೂ ನಮ್ಮ ಬಾಯಿಗೆ ರುಚಿ ಜಾಸ್ತಿ ಕೊಡ್ತಾ ಇರುತ್ತೆ, ಅದನ್ನ ಉಪಯೋಗಿಸ್ತಾ ಇದ್ದಾಗೆ ನಮ್ಗೆ ಬಾಯಿ ರುಚಿ ಜಾಸ್ತಿ ಆಗುತ್ತೆ, ಊಟ ಮಾಡ್ಬೇಕು ಅನ್ಸುತ್ತೆ, ಆಮೇಲೆ ಹೊಟ್ಟೆಯಲ್ಲಿ ಒಂಥರ ಆಗ್ತಾ ಇದೆ, ವಾಂತಿ ಬರ್ತಾ ಇದೆ, ಯಾಕೋ ಒಂಥರ ಅಸಿಡಿಟಿ ಅನಿಸ್ತಾ ಇದೆ ಅಂದಾಗ ನಾವ್ ಏನ್ ಮಾಡ್ಬೇಕು, ಈ ಲಿಂಬು ಚಾಟ್ ಅಂತ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದು ಮಾಡಿ ನೀವು ಎಷ್ಟು ವರ್ಷ ಇಟ್ಕೊಂಡ್ರು ಅದು ಹಾಳಾಗಲ್ಲ, ಚೆನ್ನಾಗಿ ಡ್ರೈ ಮಾಡಿ ಇಟ್ಕೊಂಡ್ರೆ ಅದನ್ನ ಏನ್ ಮಾಡೋದು, ಹಾಕಿ ಬಾಯಲ್ಲಿ ಅದನ್ನ ರಸ ನುಂಗ್ತಾ ಬಂದ್ರೆ ಒಂಥರ ಏನೋ ಒಂಥರ ಅಸಿಡಿಟಿಯಿಂದ ವಾಂತಿ ಬರುತ್ತೆ ಅಂತ ಹೇಳ್ತೀವಲ್ಲ, ಅದು ಕೂಡ ಕಡಿಮೆ ಮಾಡ್ಕೋಬಹುದು. ಹಾಗೆಯೇ ಈಗ ನಾವು ಬಸ್ ಅಲ್ಲಿ ಜರ್ನಿ ಮಾಡ್ತಾ ಇರ್ತೀವಿ, ನಾವು ಜರ್ನಿ ಅಂದ್ರೆ ಬಸ್ ಹತ್ತಿದ ತಕ್ಷಣ ನಮ್ಗೆ ಒಬ್ಬೊಬ್ಬರಿಗೆ ಏನು ಅಂದ್ರೆ ವಾಮಿಟ್ ಬರೋ ಸೆನ್ಸೇಷನ್, ನಂಗೆ ಅಯ್ಯೋ ನಂಗೆ ಬಸ್ ಹತ್ತಿದ ತಕ್ಷಣ ಆಗಲ್ಲ, ಕಾರ್ ಹತ್ತಿದ ತಕ್ಷಣ ಆಗಲ್ಲ, ನಂಗೆ ಎಸಿ ಹಾಕಿದ್ರೆ ಆಗಲ್ಲ, ಯಾಕೋ ವಾಮಿಟ್ ಬರ್ತಾ ಇದೆ ವಾಮಿಟ್ ಬರ್ತಾ ಇದೆ ಅಂತ ನಾವು ಹೇಳ್ತೀವಲ್ಲ, ಆ ಗುಣ ಅಂದ್ರೆ ಆ ವಾಮಿಟ್ ಕಡಿಮೆ ಮಾಡೋದು ಈ ಲಿಂಬು ಚಾಟ್ ಅಲ್ಲಿ ಇದೆ ಮೇಡಮ್ ಮಾಸ್ಟರ್ಸ್. ಅದಕ್ಕೆ ನಾವು ಆ ಲಿಂಬು ಚಾಟನ್ನ ನೀವು ಜರ್ನಿ ಮಾಡ್ಬೇಕಾದ್ರೆ ಈ ವಾಂತಿ ಮಾಡೋ ವಾಂತಿಗೆ ಉಪಯೋಗಿಸುವಾಗ ಮಾತ್ರ ತಗೊಳೋಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ಲಿಂಬು ಚಾಟ್ ಇಟ್ಕೊಂಡು ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗ್ಬೋದಲ್ವಾ. ಆ ಲಿಂಬು ಚಾಟು ಬಸ್ ಅಲ್ಲಿ ಬಸ್ ಹತ್ತಕ್ಕಿಂತ ಮೊದಲು ಅಥವಾ ಕಾರ್ ಹತ್ತಕ್ಕಿಂತ ಮೊದಲು ಬಾಯಿಗೆ ಒಂದ್ ಪೀಸ್ ಹಾಕೊಂಡು ಅಗಿತಾ 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 ನಿಮ್ ಜರ್ನಿ ಮುಗಿಸೋವರೆಗೂ ಅದನ್ನ ಬಾಯಲ್ಲಿ ಅಗಿತಾ ಇದ್ರೆ ಆ ರಸ ನಮ್ಮ ಹೊಟ್ಟೆ ಒಳ ಹೋದಾಗೆ ನಾವು ಎಲ್ಲೇ ತಿರುಗಿ ನಮ್ ಸುತ್ತ ಹಾಕಿದ್ವು, ತಲೆ ಸುತ್ತಾ ಇದೆ, ನನ್ನ ಹೊಟ್ಟೆ ಒಂಥರ ಆಗ್ತಾ ಇದೆ, ವಾಮಿಟ್ ಸೆನ್ಸೇಷನ್, ಅದೆಲ್ಲ ಗುಣಗಳನ್ನ ಕಡಿಮೆ ಮಾಡೋ ಗುಣ ಈ ಲಿಂಬು
ಸಿಪ್ಪೆಯಲ್ಲಿ ಇದೆ, ಲಿಂಬು ಸಿಪ್ಪೆಯಲ್ಲಿ. ಯಾಕಂದ್ರೆ ಅದನ್ನ ನಾವು ಎಷ್ಟು ಬಿಡ್ತೀವಿ ಅದ್ರ ಉಪಯೋಗ ಗೊತ್ತಿರಲ್ಲ ಯಾರಿಗೂ. ನಿಂಬೆಹಣ್ಣೆ ರಸ ತಗೊಂಡ್ವಿ, ಆ ಸಿಪ್ಪೆ ಎಷ್ಟು ಬಿಡ್ತೀವಿ ನೋಡಿ. ಕಸದಿಂದ ಹೇಗೆ ರಸ ಅಂತ ನಾವು ಏನ್ ಹೇಳ್ತೀವೋ, ಆ ಲಿಂಬುವಲ್ಲೂ ಲಿಂಬು ಸಿಪ್ಪೆಯಲ್ಲೂ ಕೂಡ ತುಂಬಾ ಅದ್ಭುತವಾದ ಗುಣಗಳಿದೆ. ಅದಕ್ಕೆ ನೀವು ಯಾವುದೇ ವಸ್ತುವನ್ನು ಕೂಡ ಮನೆಯಲ್ಲಿ ಉಪಯೋಗಿಸುವಂತ ವಸ್ತುಗಳನ್ನು ಕೂಡ ನಾವು ಏನಂದ್ರೆ ಅದನ್ನ ಅಂದ್ರೆ ಎಸಿಬಾರ್ದು, ಅದರಲ್ಲಿ ಏನ್ ಗುಣಗಳಿದೆ ಅಂತ ತಿಳ್ಕೊಂಡು ನಾವು ಮನೆಯಲ್ಲೇ ಆದಷ್ಟು ಉಪಯೋಗಿಸ್ಕೊಳ್ಳೋಣ. ಆ ಲಿಂಬು ಚಾಟು ಮಾಡಿ ಇಟ್ಕೊಳ್ಳಿ, ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ. ಮಕ್ಕಳಿಗೂ ಕೊಡಿ, ಮಕ್ಕಳಿಗೂ ಬಾಯಿ ರುಚಿಸಲ್ಲ, ಯಾಕೋ ಒಂಥರ ಕಹಿ ಆಗ್ತಾ ಇದೆ ಬಾಯಿ ಅಂತ ಹೇಳ್ತಾರೆ. ಈಗ ಜ್ವರದಲ್ಲಿದ್ದವರು ಕೂಡ ಬಾಯಿ ಕಹಿ ಆಗ್ತಾ ಇದೆ, ಅವ್ರಿಗೆ ಊಟ ಸೇರ್ತಿಲ್ಲ. ಇದೊಂದೆರಡು ಚಾಟ್ ಮಾಡಿ ಅವ್ರಿಗೆ ಅವಾಗವಾಗ ತಿನ್ಲಿಕ್ಕೂ ರುಚಿ ಇರುತ್ತೆ, ತುಂಬಾ ಟೇಸ್ಟಿ ಅನ್ಸುತ್ತೆ. ಆ ಹೊರಗಡೆ ಯಾವುದೋ ಚಾಕ್ಲೇಟ್ ತಂದು ತಿನ್ನೋದ್ಕಿಂತ ಇದು ತುಂಬಾ ರುಚಿ ಅನ್ಸುತ್ತೆ. ಅವ್ರು ಇದನ್ನ ತಿನ್ಕೊಂಡು ಚೆನ್ನಾಗಿದೆ ಅಮ್ಮ ಚೆನ್ನಾಗಿದೆ ನಂಗೆ ಇನ್ನೊಂದು ಕೊಡು ಅಂತ ಅವ್ರು ಹೇಳ್ತಾರೆ. ಅಷ್ಟು ಅದ್ಭುತವಾಗಿರುತ್ತೆ ಅದು, ಮಾಡಿ ನೋಡಿ ಆಗ ಗೊತ್ತಾಗುತ್ತೆ. ಅದರಿಂದ ನೀವು ತಿಂತಾ ಇದ್ದಾಗ ನಿಮ್ ಬಾಯಿ ರುಚಿನು ಚೆನ್ನಾಗಾಗುತ್ತೆ, ನೀವು ಊಟನು ಜಾಸ್ತಿ ಮಾಡ್ಬೋದು, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬಂತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ನನಗೆ ಇಷ್ಟು ಅದ್ಭುತವಾದ ಒಂದು ವೇದಿಕೆಯನ್ನು ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಂತ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಪ್ರತಿನಿತ್ಯ ಸತ್ಸಂಗ ಕಾರ್ಯಕ್ರಮ ಜ್ಞಾನ ಇದನ್ನೆಲ್ಲ ಕೇಳ್ತಾನೆ ಇರ್ತೀವಿ, ಆದ್ರೆ ಇವತ್ತು ನಿಮ್ ಕಡೆಯಿಂದ ಮನೆ ಮದ್ದು ಕಾರ್ಯಕ್ರಮ ನಾವು ತಿಳ್ಕೊಂಡಿದ್ದು ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ಸಿಗುತ್ತೆ, ಮನೇಲಿ ಪುಸ್ತಕಗಳಿರುತ್ತೆ ಅದ್ರಲ್ಲಿ ನೋಡಿರ್ತೀವಿ, ಬಟ್ ಆದ್ರೆ ನಮ್ಮ ಧ್ಯಾನದ ಕ್ಲಾಸ್ನಲ್ಲಿ ನೀವು ಕೊಟ್ಟಿರುವಂತಹ ದಾಳಿಂಬೆ ವಿಶೇಷ ಅದ್ರ ಬಗ್ಗೆ ಹೇಳಿದ್ರಿ, ಹಾಗೆ ಜ್ವರಕ್ಕೆ ಉದಾಹರಣೆಗೆ ಮೇಡಮ್ ನನ್ನ ಶೇರಿಂಗ್ ಮಾಡ್ಕೋತೀನಿ ನನ್ನ ಎಕ್ಸ್ಪೀರಿಯನ್ಸ್. ಇವತ್ತು ಓಕೆ. ಹೇಳ್ಬೇಕು ಅಂದ್ರೆ 2 ದಿವಸದಿಂದ ಜ್ವರ ಇದೆ ನನಗೆ, ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ತಾನೆ ಇಲ್ಲ, ಹಂಗೂನು ಮಾಡ್ತಾ ಇದ್ದೀನಿ. ಅಂದ್ರೆ ಒಂದು ಧ್ಯಾನ ಜ್ಞಾನದ ಮಹಿಮೆ ಅಂತಾನೆ ಹೇಳ್ಬೋದು, ತುಂಬಾ ಖುಷಿ ಹೌದು ಆಗ್ತಿದೆ. ಹೌದು. ಅದ್ರ ಜೊತೆಗೆ ನಮ್ಮ ಕ್ಲಾಸ್ ನಲ್ಲಿ ಕೊಡುವಂತಹ ಸಮಗ್ರ ಜೀವನ ಶೈಲಿ ಮನೆ ಮದ್ದುಗಳು, ಈಗ ನೀವೇನ್ ಹೇಳಿದ್ರಿ ಅದನ್ನೆಲ್ಲ ನಾವು ಪರಿಪಾಲನೆ ಮಾಡ್ತಾ ನೋಡಿ, ಎಷ್ಟು ಕೂತ್ಕೊಂಡು ಅಷ್ಟು ಜ್ವರ ಇದ್ರು ಕೂಡ ನನಗೇನು ಅನಿಸ್ತಾ ಇಲ್ಲ, ಅಷ್ಟು ಎನರ್ಜಿ ಇದೆ ಅಂತಂದ್ರೆ ಕಾರಣ ಈ ಧ್ಯಾನ ಹೌದು ಹೌದು. ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಜ್ವರ ಬಂದಿದೆ ಅಂತಂದ್ರೆ ನೀವ್ ಹೇಳಿದ್ರಿ ಧನಿಯಾ ಕಾಳು ಒಂದು ಮುಷ್ಟಿ ತಗೊಂಡು ಒಂದು ಗ್ಲಾಸ್ ನಲ್ಲಿ ಕುದಿಸಿ ಅದಕ್ಕೆ 1 ಟೀಸ್ಪೂನ್ ಜೀರಿಗೆ ಹಾಕ್ಬೇಕು ಅಂತ ಹೇಳಿದ್ರಿ. ಇಲ್ಲೇ ಇದೆಯಲ್ಲ ಮನೆ ಮದ್ದು, ಈಗ ಹೊರಗಡೆ ಹೋಗ್ತೀವಿ ನಮ್ಗೇನಾದ್ರು ಒಂದ್ ಚಿಕ್ಕ ಪುಟ್ಟ ಬಂತು ಅಂದ್ರೆ ನಾವು ಹೋಗೋದು ಮೊದ್ಲು ಆಸ್ಪತ್ರೆ ಮೆಟ್ಲು. ಹೌದು ಮೇಡಮ್. ಆಸ್ಪತ್ರೆ ಗೊತ್ತಲ್ಲ ಮೇಡಮ್, ಒಂದು ಮೆಡಿಷನ್ ತಗೊಂಡ್ರೆ ಅದು ಇನ್ನೊಂದ್ ಕೈಲೆ ಫ್ರೀ ಅಂತ ಹೌದು ಟೈಟ್ಲ್ ಇರುತ್ತೆ. ಹೌದು ಮೇಡಮ್. ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಈ ಧ್ಯಾನದಲ್ಲಿ ಪ್ರತಿಯೊಂದು ದಿನ ಪ್ರತಿಯೊಬ್ರು ಜ್ಞಾನ ತಗೊಂಡು ನಮಗೆಲ್ರಿಗೂ ಕೊಡ್ತಾ ಇದ್ದಾರೆ. ಈ ಮಹಾವತಾರ್ ಫೌಂಡೇಶನ್ಗೆ ನಾನು ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಇಲ್ಲಿವರೆಗೂ ಬಂದು ಒಂದು ಅದ್ಭುತವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಮೇಡಮ್. ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಹೇಳಿ. ಮೇಡಮ್ ಪ್ರಶ್ನೋತ್ತರ ವಿಭಾಗ ಇರುತ್ತೆ, ಓಕೆ ಪ್ರಶ್ನೆಗಳು. ಓಕೆ. ಓಕೆ ಮೇಡಮ್. ಮಾಸ್ಟರ್ಸ್ ಯಾರೆಲ್ಲ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ ದಯವಿಟ್ಟು ಮೇಡಮ್ ಜೊತೆ ಮಾತನಾಡ್ಬೋದು. ವೀಣಾ ಮೇಡಮ್ ಅನ್ಮ್ಯೂಟ್ ಆಪ್ಷನ್ ಇದೆ, ಮಾತಾಡ್ಬೋದು. ಹಲೋ ಮೇಡಮ್, ತುಂಬಾ ಹಲೋ. ಚೆನ್ನಾಗಿ ಇವತ್ತು ದಾಳಿಂಬೆ ಬಗ್ಗೆ ಮತ್ತೆ ಮನೆ ಮದ್ದು ಬಗ್ಗೆ ಎಲ್ಲ ಹೇಳಿದ್ರಿ. ಖುಷಿ ಓಕೆ ಆಯ್ತದೆ ಮೇಡಮ್. ಓಕೆ ಒಂಥರ ಈ ಧ್ಯಾನದ ಕ್ಲಾಸಿಗೆ ಬಂದು ನಾವು ಮೆಡಿಸನ್ ಬಗ್ಗೆನೂ ತಿಳ್ಕೊಂಡಂಗಾಯ್ತು ಮನೆಯಲ್ಲಿ. ಹೌದು ಹೌದು, ನಾನು ಕೂಡ ಸಣ್ಣ ಪುಟ್ಟ ಈ ಕೆಮ್ಮಿಗೆ ಅದಕ್ಕೆ ಇದಕ್ಕೆಲ್ಲ ಮನೆಯಲ್ಲಿ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಹೋಗಲ್ಲ, ಈ ತರ ಮಾಡ್ತಾ ಇರ್ತೀವಿ ಸಣ್ಣ ಪುಟ್ಟ ಮನೆ ಮದ್ದನ್ನ. ಖುಷಿ ಆಯ್ತು ಹೌದು ಮೇಡಮ್ ಇವತ್ತು ನಿಮ್ ಕ್ಲಾಸ್ ಹೌದು ಕೇಳ್ಬಿಟ್ಟು. ಅದರಲ್ಲೂ ಒಳ್ಳೇದು ಮೇಡಮ್, ದಾಳಿಂಬೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಒಳ್ಳೇದು ಮೇಡಮ್. ಆದಷ್ಟು ನಾವು ಮನೆಯಲ್ಲೇ ಬಳಸ್ಕೋಬೇಕು ಮೇಡಮ್. ಎಷ್ಟು ತರ ಔಷಧಿ ಗುಣ ನಮ್ಮ ಮನೆಯಲ್ಲೇ ಇರುತ್ತೆ ಅಲ್ವಾ. ಅಂದ್ರೆ ಒಂದು ಒಂದು 3 ಡೇಸ್ ವೆಯ್ಟ್ ಮಾಡೋಣ, ಅಂದ್ರೆ ಇಮಿಡಿಯೇಟ್ ಆಸ್ಪತ್ರೆಗೆ ಹೋಗ್ಬೇಕು ಅಂತಲ್ಲ, ಆಮೇಲೆ ನಮ್ಗೆ ಕಡಿಮೆ ಆಗಿಲ್ಲ ಅದರಿಂದ ಅಂದ್ರೆ ಹೋಗ್ ಬರೋಣ, ಒಂದ್ಸತಿ ಡಾಕ್ಟರ್ ಮೀಟ್ ಮಾಡೋಣ, ಅದು ತಪ್ಪೇನಿಲ್ಲ. ಆದ್ರೆ ನಾವು ಮನೆಯಲ್ಲಿ ನಮ್ಗೆ ನಿತ್ಯ ಜೀವನದಲ್ಲಿ ಬಳಸುವಂತ ಒಂದು ಅಂದ್ರೆ ವಸ್ತುಗಳಲ್ಲಿ ಇದೆ ಮೇಡಮ್, ಪ್ರತಿಯೊಂದರಲ್ಲೂ ಇದೆ. ನೀವು ಒಂದೊಂದು ವಸ್ತುನು ನಾವು ಎಷ್ಟು ಬಿಡ್ತೀವಿ, ಅದ್ರಲ್ಲಿ ಏನಿದೆ, ಅದ್ರಲ್ಲಿ ಏನಿರುತ್ತೆ ಅಂತ ಎಷ್ಟು ಬಿಡ್ತೀವಿ ಮೇಡಮ್. ಈ ಲಿಂಬು ನಾ ಚಾಟ್ ಹೇಳಿದ್ನಲ್ಲ, ನೀವು ಮಾಡಿ ನೋಡಿ ಎಷ್ಟು ಅದ್ಭುತವಾಗಿದೆ ಮೇಡಮ್. ನಾವು ಮನೆಯಲ್ಲಿ ನಾನು ಮಾಡಿ ಇಟ್ಕೊಂಡಿರ್ತೀನಿ ಮೇಡಮ್, ಅದನ್ನ ಮನೆಯಲ್ಲಿ ಮಾಡಿ. ಅದೇ ರೀತಿ ನಾನು ಶುಂಠಿನೂ ಮಾಡ್ತೀನಿ ಮೇಡಮ್. ಹಾ ಆಮೇಲೆ
ಇದು ಆಮ್ಲ ಕೂಡ ಮಾಡ್ಕೋತೀನಿ ಮೇಡಮ್. ಆಮ್ಲನು ಮಾಡ್ಕೋಬೇಕು ಮೇಡಮ್. ಆಮ್ಲನು ಪಿತ್ತಕಾರಿ ಅಂತ ಹೇಳ್ತೀವಿ, ಅದು ಹೌದು ಮೇಡಮ್. ಪಿತ್ತನ ತೆಗೆಯುವಂತ ಗುಣ ಅದ್ಭುತವಾಗಿದೆ. ದಾಳಿಂಬೆಯಲ್ಲಿ ಹೇಗಿದೆಯೋ ಅದೇ ತರ ಇದರಲ್ಲಿ ನೆಲ್ಲಿಕಾಯಲ್ಲಿ ಇದೆ. ಅದನ್ನ ಮಾಡಿ, ಈ ನೆಲ್ಲಿಕಾಯಿ ಲಿಂಬು ನೀವು ಎಸಿಬೇಡಿ ಮುಂದೆ, ಅದನ್ನ ಶೇಖರಣೆ ಮಾಡಿ. ಒಂದ್ ಎರಡು ಇದ್ರೂ ಪರವಾಗಿಲ್ಲ, ಮನೆಯಲ್ಲಿ ಎರಡನ್ನ ಚೆನ್ನಾಗಿ ಪೀಸ್ ಕಟ್ ಮಾಡ್ಕೊಬಿಡಿ, ಚೆನ್ನಾಗಿ ಒಣಸಿ ಇಟ್ಕೊಳ್ಳಿ. ಅವಾಗ ಮಕ್ಕಳಿಗೆ ಕೊಡಿ, ಅವ್ರು ತುಂಬಾ ಖುಷಿಯಿಂದ ತಿಂತಾರೆ. ಅದು ಅದರಲ್ಲಿ ಉಪ್ಪು ಇರುತ್ತಲ್ವಾ. ಆಮೇಲೆ ನಿಮ್ಗೆ ಇದು ಪೆಪ್ಪರ್ ಬೇಡ ಅಂದ್ರೆ ಬಿಟ್ಬಿಡಿ ಕಾಳುಮೆಣಸು, ಯಾಕಂದ್ರೆ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಜೀರಾ ಪೌಡರ್ ಚೂರ್ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಂಡು ತಿಂತಾ ಇರಿ. ಅದು ನಮ್ಮ ಬಾಯಿ ರುಚಿಯನ್ನು ಕಾಯ್ದು ಮಾಡೋದಂದ್ರೆ ಹಸುವನ್ನು ಜಾಸ್ತಿ ಮಾಡ್ತಾ ಇರುತ್ತೆ. ತುಂಬಾ ಅದ್ಭುತವಾದ ಗುಣ ಇದೆ ಮೇಡಮ್. ತುಂಬಾ ಈ ತರ ತುಂಬಾ ಮನೆ ಮದ್ದುಗಳೆಲ್ಲ ಇದೆ. ಇನ್ನೊಮ್ಮೆ ನಾವು ಬಂದಾಗ ಈ ತರ ಹೇಳ್ತಾ ಇರ್ತೀವಿ, ಕೊಡ್ತಾ ಇರ್ತೀವಿ. ಅಂದ್ರೆ ಮನೆಯಲ್ಲಿ ಹಾಳು ಮಾಡುವಂತ ವಸ್ತುಗಳಲ್ಲಿ ನಾನು ಹೇಳ್ತಾ ಇರೋದು, ಅದೇ ಮೇಡಮ್, ಅದನ್ನೇ ಹೌದು ಮೇಡಮ್. ಉಪಯೋಗಿಸ್ಕೋಬೇಕು. ನಾನು ಈ ತರ ಜೀರಿಗೆ ಕಷಾಯ, ಆಮೇಲೆ ಇದು ಸಾಂಬಾರ್ ಬೀಜದ್ದು ಕಷಾಯ, ಆ ಹೌದು ತರ ಎಲ್ಲ ಮಾಡ್ಕೋತಾ ಇರ್ತೀನಿ ಮೇಡಮ್ ನಮ್ಮ ಮನೇಲೂ. ಆಮೇಲೆ ನಲ್ಲಿಕಾಯಿ ಹೌದು ಜ್ಯೂಸ್ ಹೌದು ಈ ತರ ಎಲ್ಲ ನಾನು ಕಾಮನ್ ಆಗಿ ಮಾಡ್ತಾ ಇರ್ತೀನಿ ಮೇಡಮ್. ಹೌದು ಮಾಡ್ಬೇಕು ಮೇಡಮ್. ಮನೆಯಲ್ಲೇ ಮಾಡ್ಕೋಬೇಕು ಆದಷ್ಟು ನಾವು. ಯಾಕಂದ್ರೆ ಈ ಒಂದೊಂದು ರೋಗಕ್ಕೆ ಒಂದೊಂದು ಪಾರ್ಟಿಗೆ ಒಂದೊಂದು ಡಾಕ್ಟರ್ ಆಗ್ಬಿಟ್ಟಿದ್ದಾರೆ ಮೇಡಮ್. ಇವಾಗ ನಾವು ಆಸ್ಪತ್ರೆ ಹೋದ್ರೆ, ನನ್ನ ತಲೆನೋವು ಅಂತ ಹೋದ್ರೆ ಇನ್ನೊಂದು ಕಾಯಿಲೆಗಳು ನಮ್ಗೆ ತೋರಿಸ್ತಾ ಇರ್ತಾರೆ. ಅಷ್ಟಾಗ್ಬಿಟ್ಟಿದೆ ನಮ್ಗೆ ಇವಾಗ. ಅದೇ ಮೇಡಮ್. ಅದೇ ರೀತಿ ಮೇಡಮ್ ಡೈಲಿ ನಾವು ಎಳ್ನೀರ್ ಕುಡಿಬೇಕು, ಅವಾಗ ನಮ್ದು ಇದು ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲ ಫಸ್ಟ್ ನಮಗೆ ಅಟ್ಯಾಕ್ ಆಗ್ದಂಗೆ ಅದು ನಮ್ಗ ಹೌದು ಅವಾಯ್ಡ್ ಮಾಡತ್ತೆ. ಹಾಗಾಗಿ ಆದಷ್ಟು ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅದು ಜ್ಯೂಸು ಅಂಗಡಿದು ಪೆಪ್ಸಿ ಅದು ಇದು ಕುಡಿದ್ಬಿಟ್ಟು ಹಾಳು ಮಾಡ್ಕೊಂತಾರೆ ಮೇಡಮ್ ಹೌದು. ಆರೋಗ್ಯನ. ಅದೇ ರೀತಿ ಮೇಡಮ್, ನೀವು ಇದನ್ ಮಾಡ್ತೀರಲ್ಲ ಯಾವ್ದಂದ್ರೆ ಜ್ಯೂಸು ಅಂತ ಹೇಳಿದ್ರಿ, ನಲ್ಲಿಕಾಯಿ, ನೆಲ್ಲಿಕಾಯಿದು ಮಾಡ್ಕೋಬಹುದು. ನಲ್ಲಿಕಾಯಿ. ತುಂಬಾ ನಮಸ್ತೆ ಚೆನ್ನಾಗಿದೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಏ ನಮಸ್ತೆ ಮೇಡಮ್, ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಯುರ್ವೇದಿಕ್ ಏನು ಸಸ್ಯ ಮೂಲದಿಂದ ಮಾಡ್ತಕ್ಕಂಥದ್ದು, ಹೌದು ಮೆಡಿಕಲ್ ಅಲ್ಲೆಲ್ಲ ಫ್ಲೇವರ್ ಸಿಗುತ್ತೆ, ಹೌದು ಸರ್, ಹೌದು ಬಟ್ ನಮ್ಮ ಮನೆಯಲ್ಲಿ ಎಲ್ಲಾ ತರದ ನೀವೇನು ಹೇಳಿದ್ರಿ, ಹೌದು ನೆಲ್ಲಿಕಾಯ್ದು ಎಲ್ಲಾ ತರದ್ದು, ಒಂದಿನ ಪುದೀನ ಜ್ಯೂಸು, ಹೌದು ಒಂದಿನ ಸರ್, ಹೌದು. ಎಳ್ನೀರು. 10 ವರ್ಷ ಆಯ್ತು ಮೇಡಮ್ ಪ್ರತಿದಿನ ಎಳ್ನೀರ್ ಮನೇಲಿ ಇರಂಗ್ ಮೇಂಟೈನ್ ಮಾಡಿದ್ದೀನಿ ನಾನು. ಹೌದು ಸರ್. ಒಂದ್ ಅದೇ ಎಳ್ನೀರ್ನ ತರ ಸರಿ, ನೀವು ಮಜ್ಜಿಗೆಯನ್ನು ಜಾಸ್ತಿ ಉಪಯೋಗಿಸಿ, ಅಂದ್ರೆ ಮೊಸರು ಉಪಯೋಗಿಸಿ. ಅದು ಕಡ್ದಿರೋ ಮಜ್ಜಿಗೆ ಇರುತ್ತಲ್ಲ, ಅದರಲ್ಲಿ ತುಂಬಾ ಆಂಟಿಬಯೋಟಿಕ್ ಅಂತ ನಾವು ಏನ್ ಹೇಳ್ತೀವಿ, ಅದು ತುಂಬಾ ಇದೆ. ಅಂದ್ರೆ ಜೀವಸತ್ವವನ್ನು ಜಾಸ್ತಿ ಮಾಡೋದು ಹಾಗೂ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುವಂತ ಗುಣ ಜಾಸ್ತಿ ಇದೆ. ಮಜ್ಜಿಗೆಯನ್ನು ನೀವು ಅವಾಗವಾಗ ಕುಡಿತಾ ಇದ್ರೆ ನಿಮ್ಗೆ ಎಸಿಡಿಟಿ ಬರಲ್ಲ. ಕಡ್ದಿರೋ ಹೌದು ಮಜ್ಜಿಗೆ ಆಗದಿರ್ಬೇಕು, ಅದರಲ್ಲಿ ಕೆನೆಗಳೆಲ್ಲ ಇರಬಾರ್ದು, ತೆಗ್ದಿರ್ಬೇಕು ಹೇಳು ನೀವು. ಹೇಳು ಮಜ್ಜಿಗೆ. ಹೌದು ಮೇಡಮ್, ಡೈಲಿ ಕೆಳು ನಾನು ಮಜ್ಜಿಗೆ ಬೆಳಿಗ್ಗೆನೆ ಆಗ್ದು. ಮಾಡ್ಬಿಡ್ತೀನಿ ಅದಕ್ಕೆ ಮೇಡಮ್. ನೀವು ಏನು ಓಕೆ ಮೇಡಮ್. ಉಪಯೋಗಿಸ್ಬಾರ್ದು, ಉಪ್ಪು ಮತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ ತರ ಏನು ಟೇಸ್ಟಿಗೆ ಅಂತಾನು ಹಾಕೋಬಾರ್ದು. ಅದು ಅದು ಉಪ್ಪಿಲ್ದನೆ ನಮ್ಮ ಮನೆ ಕುಡಿಬೇಕು. ಹತ್ರ ಹೇಳ್ತಾ ಇರ್ತೀನಿ ಮೇಡಮ್, ಅವ್ರಿಗೆ ಸ್ವಲ್ಪ ಉಬ್ಬೇಕು, ಹಾಗಾಗಿ ಬೇಡ ಬೇಡ ಅಂತ ನಾನು ಉಪ್ಪು ಹಾಗೆ ಬೇಡ, ಕುಡಿದೆ. ಹಾಗೆ ಕುಡಿಯೋದ್ರಿಂದ ಅದರಲ್ಲಿ ಅದ್ಭುತವಾದ ಶಕ್ತಿ ಇದೆ. ನೀವು ಸುಸ್ತಾಗದನ್ನ ಕಡಿಮೆ ಮಾಡುತ್ತೆ, ಬಾಡಿ ಹೀಟ್ ಆಗಿದ್ದನ್ನು ಕಡಿಮೆ ಮಾಡುತ್ತೆ. ಹಾಗೆ ಏನ್ ಮಾಡುತ್ತೆ ಅಂದ್ರೆ, ಅದು ಅಂದ್ರೆ ಎಸಿಡಿಟಿ ಅಂತ ಹೇಳಿ, ಪದೇ ಪದೇ ಕುಡಿಬೇಕು ಎಸಿಡಿಟಿ ಇದ್ದವರು. ಅವಾಗ 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 ಕುಡಿತಾ ಇರ್ಬೇಕು. ಏನಾದ್ರು ಹೊರಗಡೆ ಹೋಗೋರಾದ್ರೆ ಒಂದು ಬಾಟ್ಲ್ ಅಲ್ಲಿ ತುಂಬಿಕೊಂಡು ಹೋಗಿ, ಅಲ್ಲಿ ಉಪಯೋಗಿಸ್ಕೋಬಹುದು ಮೇಡಮ್. ಹೌದು ಓಕೆ ಹೌದು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಧನ್ಯವಾದ. ಹೇಳಿದ್ರಿ ಮೇಡಮ್ ಮನೆ ಮದ್ದು ಬಗ್ಗೆ. ಥ್ಯಾಂಕ್ ಯು ಮೇಡಮ್, ನಮಸ್ತೆ ಮೇಡಮ್. ಧನ್ಯವಾದಗಳು ಮೇಡಮ್, ತುಂಬಾ ಅದ್ಭುತವಾಗಿ ಮಾತನಾಡಿದ್ರಿ. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ, ಯಾರಾದ್ರೂ ಅನುಭವ ಶೇರ್ ಮಾಡೋದಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ನಂದಿನಿ ಪ್ರಸನ್ನ. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಆಗ್ತಾ ಇಲ್ಲ ಮೇಡಮ್. ಓಕೆ ಆಯ್ತು. ನಮಸ್ತೆ ಮಧುರಾ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ. ನಮಸ್ತೆ ನಂದಿನಿ ಮೇಡಮ್. ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಬಂತು. ಥ್ಯಾಂಕ್ ಯು ಇವತ್ತು ಥ್ಯಾಂಕ್ ಯು. ಮನೆ ಮದ್ದು ಕಾರ್ಯಕ್ರಮ ಕಸದಿಂದ ರಸ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಿಂಬೆಹಣ್ಣು ಹೇಳಿದ್ರಲ್ಲ, ಅದು ನಿಜವಾಗ್ಲು ನಾವು ಅದನ್ನ ದಿನಾ ಮಾಡ್ತಾ ಇರ್ತೀವಿ ಆಕ್ಚುಲಿ. ಇವತ್ತು ನೀವ್ ಹೇಳಿದ್ರಲ್ಲ ಅದನ್ನ ಫಾಲೋ ಮಾಡ್ತೀನಿ ಮೇಡಮ್ ನಾನು. ಮಾಡಿಟ್ಕೊಳ್ಳಿ, ನಾನು ನನಗೂ ಒಂದಿನ ಕೊಡಿ ಅದ್ರದ್ದು. ಓಕೆ ಮೇಡಮ್, ಅದ್ಭುತ. ಅದೇ ಖಂಡಿತಪ್ಪ. ಮಾಡಿ ಎಂತ, ನೀವು ಯೂಸ್ ಮಾಡ್ತೀರಲ್ಲ, ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಳ್ಳಿ, ಶೇಖರಣೆ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆಯ್ತು ಅಂದಾಗ ಅದನ್ನ ಕಟ್ ಮಾಡಿ, ಅದಕ್ಕೆ ನೀವು ಪೆಪ್ಪರ್ ಅಂದ್ರೆ ಹೀಟ್ ಆಗುತ್ತೆ ಅಂದ್ರೆ ಬಿಟ್ಬಿಡಿ, ಹಾಕ್ಬೇಡಿ. ಸ್ವಲ್ಪ ಉಪ್ಪು ಹಾಕಿ, ಕಲ್ಲುಪ್ಪು ಅಂತ ನಾವ್ ಏನ್ ಹೇಳ್ತೀವ, ಕೆಂಪು ಉಪ್ಪು, ಅದನ್ನ ಹಾಕಿ ಜೀರಾ ಪೌಡರ್ ಹಾಕಿ, ತಿನ್ಲಿಕ್ಕೆ ಟೇಸ್ಟ್ ಆಗುತ್ತಲ್ವಾ. ಅದು ಮಕ್ಕಳು ಕೂಡ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಲಿಂಬು ಅದೇ ಚಾಟ್ ಮೇಡಮ್, ಅಂತ ಅದೇ ಅದೇ ನಾವಿವಾಗ ಕೆಮಿಕಲ್ ಮತ್ತೆ ಹಾಸ್ಪಿಟಲ್ ಇದೆಲ್ಲ ನೋಡಿದ್ರೆ
ಆಯುರ್ವೇದ ಅನ್ನೋದು ನಮ್ಮ ನಮ್ಮ ಮನೆಯಲ್ಲೇ ಇರ್ತದೆ, ನಮ್ಮ ಸುತ್ತಮುತ್ತನೇ ಇರುತ್ತೆ, ನಮ್ಮ ಮನೆ ಹೌದು ಗಿಡದಲ್ಲೇ ಇರುತ್ತೆ. ಹೌದು ಅದನ್ನೆಲ್ಲ ಹೌದು ಬಿಟ್ಟು ನಾವು ಓಡ್ತಾ ಇರ್ತೀವಿ, ಹಾಸ್ಪಿಟಲ್ ಹಾಸ್ಪಿಟಲ್ ಅಂತೀವಿ ಅಂತ ಓಡ್ತೀವಿ. ಅವರು ಒಂದೇ ಒಂದ್ ಮೆಡಿಸನ್ ಕೊಟ್ಟು 4 ರೋಗ ಜೊತೆಲಿ ಕಳ್ಸಿರ್ತಾರೆ. ಆಮೇಲೆ ಅದನ್ನ ಅದನ್ನ ವಾಕ್ ಮಾಡಕ್ ಹೋಗಿ ಅದ್ರಲ್ಲಿ ಒಂದಷ್ಟು ಸೈಡ್ ಎಫೆಕ್ಟ್ಸ್ ನ ಅನುಭವಿಸ್ತಾ ಇರ್ತೀವಿ. ಹಿಂಗಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಇವತ್ತು ಕ್ಲಾಸ್, ತುಂಬಾ ಅದ್ಭುತವಾಗಿತ್ತು. ನಾನ್ ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ, ಯಾಕೆಂದ್ರೆ ಇನ್ನೊಂದ್ ಕ್ಲಾಸ್ ಇತ್ತು. ಥ್ಯಾಂಕ್ ಹಂಗಾಗಿ ಯು. ನೀವು ನಿಂಬೆಹಣ್ಣು ಹೇಳ್ಬೇಕಿದ್ರೆ ಅವಾಗ ಕೇಳಿಸ್ಕೊಳ್ತೇನೆ ಅದು ಮೇಡಮ್. ಸ್ವಲ್ಪ ನೀವು ಮತ್ತೆ ಮನೆಯಲ್ಲೇ ಈಗ ಕ್ಲಾಸಿಗೆ ಹಣ್ಣುಗಳನ್ನು ಅದೆಲ್ಲ ಉಪಯೋಗಿಸ್ತೀನಿ ಅಂತ ಅಂದಾಗ ನೀವು ಅದೆಲ್ಲ ಈಗ ಹೆಚ್ಚಾಗಿ ಆಧುನಿಕ ರಾಸಾಯನಿಕ ಹಾಕಿ ಬೆಳೆಸೋದೇ ಜಾಸ್ತಿ. ಅದಕ್ಕೆ ನೀವು ಸ್ವಲ್ಪ ಹೊತ್ತು ಲಿಂಬು ಹಣ್ಣಾದ್ರೂ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೆನೆಸಿಟ್ಬಿಡಿ, ಆಮೇಲೆ ಉಪಯೋಗಿಸಿ. ಯಾವುದೇ ಆದ್ರೂ ಅಷ್ಟೇನೆ, ತರಕಾರಿಗಳಾಗ್ಲಿ ಹಣ್ಣುಗಳಾಗ್ಲಿ, ಈ ದಾಳಿಂಬೆ ಹಣ್ಣು ಅಷ್ಟೇ. ನಾವು ಅಂದ್ರೆ ಯಾಕಂದ್ರೆ ಬೆಳೆ ಬೆಳೆಯಲ್ಲ, ರೈತ ಸಂಕಷ್ಟದಲ್ಲಿದ್ದಾನೆ, ತಾನು ಮುಂದೆ ಬರಬೇಕು ಅಂತ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸ್ತಾ ಇದ್ದಾನೆ. ಸಾವಯವ ಕೃಷಿ ಮಾಡ್ಲಿಕ್ಕೆ ಅವನಿಗೆ ಟೈಮು ಇರಲ್ಲ, ಅವನಿಗೆ ಅಂದ್ರೆ ಅಮೌಂಟ್ ಅಂದ್ರೆ ಜಾಸ್ತಿ ದುಡ್ಡು ಸಿಗ್ತಾ ಇಲ್ಲ ಇವಾಗಿನ ಕಾಲದಲ್ಲಿ. ಅದಕ್ಕೆ ಪಾಪ ಅವನ್ ಬೆಳಿಬೇಕಲ್ಲ ಅಂತ ಒಂದು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೀತಾ ಇದ್ದ. ಅದಕ್ಕೆ ನಾವ್ ಏನ್ ಮಾಡ್ಕೋಬೇಕು, ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅದು ಸ್ವಲ್ಪ ಉಪ್ಪು ಚೆನ್ನಾಗಿ, ಸ್ವಲ್ಪ ಬಿಸಿ ನೀರು, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ. ಅರಿಶಿನ ಪುಡಿ ಅಂದ್ರೆ ಗೊತ್ತಲ್ಲ, ಆಂಟಿಬಯೋಟಿಕ್ ಅಂತ ಹೇಳ್ತೀವಿ ಅದು, ಅದರಲ್ಲಿರೋಷ್ಟು ಗುಣ ಮತ್ತೆ ಯಾವ್ದ್ರಲ್ಲೂ ಇಲ್ಲ. ಅದೇ ಹಾಕಿ ನೆನ್ಸಿಡಿ ಸ್ವಲ್ಪ ಹೊತ್ತು, ಆಮೇಲೆ ಉಪಯೋಗಿಸಿ, ಅವಾಗ ಅದ್ಭುತ ಶಕ್ತಿ ಬರುತ್ತೆ. ಓಕೆ ಮೇಡಮ್, ಖಂಡಿತ. ನಾವು ಬುಕ್ಸ್ ಇದ್ರೆ, ಆಯುರ್ವೇದಿಕ್ ಬುಕ್ಸ್ ಇದ್ರು ನಮ್ಗೆ ನೋಡಲ್ಲ, ಆದ್ರೆ ಈ ತರ ಕಾರ್ಯಕ್ರಮಗಳು ಮೂಡ್ ಬಂದಾಗ ನಿಜವಾಗ್ಲೂ ನೀವು ಒಂಥರ ಆಯುರ್ವೇದಿಕ್ ಗ್ರಂಥ ತರನೇ ಅನ್ನಿಸ್ತಾ ಇದ್ರ. ಹೌದು ತುಂಬಾ ಮೇಡಮ್, ಚೆನ್ನಾಗಿ ನಡ್ಕೊಡ್ರಿ ಹೌದು ಕಾರ್ಯಕ್ರಮ. ಅಂದ್ರೆ ಥ್ಯಾಂಕ್ ನಾವು ಯು ಸೋ ಬುಕ್ಸ್ ಮಚ್. ಓದ್ಲಿಕ್ಕೆ ಹೋಗಲ್ಲ ಮೇಡಮ್, ಏನು ಓದಿದ್ರಾಯ್ತು ಓದಿದ್ರಾಯ್ತು ಅಂತ. ಯಾರಾದ್ರು ಹೇಳಿದಾಗ ನಮಗ್ ತಟ್ಟಗೆ ಜ್ಞಾಪಕ ಆಗ್ಬಿಡುತ್ತೆ, ಓ ನಾವು ಇದು ಮಾಡಿಟ್ಕೋಬೋದಲ್ಲ. ಖಂಡಿತ ಅದಕ್ಕೆ ಮೇಡಮ್, ಅಂದ್ರೆ ಜ್ಞಾನ ಹಂಚಿದಂಗು ಹಂಚಿದಂಗು ನಮ್ಗೆ ಜ್ಞಾನ ಬರುತ್ತೆ ಅಂತ ಹೇಳ್ತೀವಲ್ವಾ, ಇದೇ ಕಾರಣಕ್ಕೆ ನಾವು ಹೇಳ್ತಾ ಇರೋದು ಮೇಡಮ್. ಅದೇ ಮೇಡಮ್, ಇವಾಗ ಧ್ಯಾನದ ಜೊತೆಗೆ ಜ್ಞಾನನೂ ಆಯ್ತು, ತುಂಬಾ ಚೆನ್ನಾಗಿ ನಡೀತಾ ಇದೆ ಮೇಡಮ್ ಕ್ಲಾಸು. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಥ್ಯಾಂಕ್ ಯು ಭದ್ರ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ನಂದಿನಿ ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು ನಂದಿನಿ ಮೇಡಮ್, ತುಂಬಾ ಅದ್ಭುತವಾಗಿ ಇವತ್ತು ನಿಮ್ಮ ಪ್ರಶ್ನೋತ್ತರ ನಡೆಸ್ಕೊಂಡು ಕೊಟ್ಟಿದ್ದೀರಾ, ಧನ್ಯವಾದಗಳು. ಮಾಸ್ಟರ್ಸ್, ಯಾರಾದರೂ ಮತ್ತೆ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಸಮಯ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಓಕೆ ಮೇಡಮ್, ಎಲ್ಲರ ಪ್ರಶ್ನೋತ್ತರ ಮುಗಿದಿದೆ, ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಓಕೆ ಮೇಡಮ್, ಇವತ್ತಿನ ಜ್ಞಾನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೆದಿದೆ, ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ರೀತಿ ಹಲವಾರು ಜ್ಞಾನ ಭಂಡಾರವನ್ನು ನಿಮ್ಮಲ್ಲಿ ಅಡಗಿಸಿಕೊಂಡಿರೋದನ್ನ ಮತ್ತೆ ಮತ್ತೆ ನಮಗೆ ಎಲ್ರಿಗೂ ಧ್ಯಾನ ಬಂಧುಗಳಿಗೆ ಹೇಳ್ಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಥ್ಯಾಂಕ್ ಯು ಮಾಸ್ಟರ್ಸ್, ಮೇಡಮ್. ಇಲ್ಲಿವರೆಗೂ ಮತ್ತೆ ಭಾಗವಹಿಸ್ತಾ. ನಾನು ನನಗೆ ಒಂದು ಅವಕಾಶ ಕೊಟ್ಟಂತ ನಮ್ಮ ಮಹಾತರ್ ಫೌಂಡೇಶನ್ ರಂಗನಾಥ ಗುರುಜಿಯವರಿಗೆ ನಾನು ಅಂದ್ರೆ ಅನಂತ ಅನಂತವಾದ ಧನ್ಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮಂತವ್ರನ್ನ ಅವರು ತುಂಬಾ ಮುಂದೆ ತರ್ತಾ ಇದ್ದಾರೆ ಮೇಡಮ್. ಅಂದ್ರೆ ನಾವು ಅಂದ್ರೆ ನಾವು ಜ್ಞಾನ ಹಂಚಿ ನಾವು ಬೆಳಿಬೇಕು ಅನ್ನೋದು ಅವ್ರೊಂದು ಮನದಾಸೆ. ಅವರು ಧ್ಯಾನದಿಂದ ಜ್ಞಾನ ಅಂತ ಹೇಳ್ತಾ ಹೇಳ್ತಾ ನಾವು ಒಂದು ಇವತ್ತು ಅಂದ್ರೆ ನಮ್ಮಲ್ಲಿರೋ ಒಂದು ಅಂದ್ರೆ ಏನಿದೆಯೋ ಅದನ್ನ ಹೇಳಲಿಕ್ಕೆ ಅಂದ್ರೆ ನಮ್ಮಲ್ಲಿರೋ ಧ್ಯಾನವನ್ನು ಹಂಚಲಿಕ್ಕೆ ನಮಗೊಂದು ಅವಕಾಶ ಕೊಡ್ತಾ ಇದ್ರೆ ನನ್ಗೆ ಇವತ್ತು ತುಂಬಾ ಖುಷಿ ಆಯ್ತು ಮೇಡಮ್. ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ಅಂದ್ರೆ ಮಹಾತಾರ ಫೌಂಡೇಶನ್ ಇಂದ ನಾನು ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಂತ ನಮ್ಮ ಪತ್ರಿಜಿ ಸರ್ ಅವರಿಗೂ ಹಾಗೂ ರಂಗನಾಥ್ ಸರ್ ಅವರಿಗೆ ಹಾಗೂ ಅದ್ಭುತವಾಗಿ ನೀವು ನಡೆಸ್ಕೊಡ್ತಾ ಇರೋಂತ ನೀವು ಅಶ್ವಿನಿ ಮೇಡಮ್ ಅವರಿಗೂ ಹಾಗೂ ಎಲ್ಲಿ ನನ್ನ ಈ ಒಂದು ಅಂದ್ರೆ ನಾನು ಏನ್ ಹೇಳಿದ್ನೋ ಅದನ್ನ ಇಷ್ಟೊತ್ತು ತುಂಬಾ ಅದ್ಭುತವಾಗಿ ಕೇಳಿಸ್ಕೊಂಡಂತ ಎಲ್ಲಾ ಮಾಸ್ಟರ್ಸ್ ಗಳಿಗೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಧನ್ಯವಾದಗಳು ಮೇಡಮ್. ಯು. ಥ್ಯಾಂಕ್ ಓಕೆ ಮಾಸ್ಟರ್ಸ್, ಭಾಗವಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ನಾಳೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.